ನಮ್ಮ ಭಾರತದಲ್ಲಿ ಕ್ಲಿನಿಕಲ್ ರಿಸರ್ಚು ಇನ್ನೂ ಪ್ರಿಮಿಟಿವ್ ಸ್ಟೇಜಲ್ಲಿದೆ ಯಾಕೆಂತಂದರೆ ಈಗ ಇದು ಅಮೇರಿಕ ಇಂಗ್ಲೆಂಡ್ ಐರೋಪ್ಯ ರಾಷ್ಟ್ರಗಳಲ್ಲಿ ಕ್ಲಿನಿಕಲ್ ರಿಸರ್ಚ್ ಅಂತ ಹೇಳೋದು ಫಾರ್ಮಾ ಇಂಡಸ್ಟ್ರಿಯ ಜೀವಾಳ ಕ್ಲಿನಿಕಲ್ ರಿಸರ್ಚ್ ಅಂತ ಹೇಳೋದು ಭಾಳ ಒಂದು ಸಂಕೀರ್ಣ ವಿಚಾರ ಓಕೆ ಹಾಗಂತೇಳಿ ಅದು ತುಂಬ ಕಾಂಪ್ಲಿಕೇಟೆಡ್ ಅಲ್ಲ ಅದ್ರ ಮಾಡ್ತಾ ನಿರಂತರವಾಗಿ ಸಂಶೋಧನೆ ನಡೀತಾನೇ ಇರಬೇಕು ನಾನೀಗ ಫಾರ್ಮಾ ಇಂಡಸ್ಟ್ರಿಯಲ್ಲಿ ಸಾಧಾರಣ ಇಪ್ಪತ್ತು ವರ್ಷದಿಂದ ನಾವು ಫಾರ್ಮಾಸ್ಯೂಟಿಕಲ್ ಮಾರ್ಕೆಟಿಂಗ್ ಅಲ್ಲಿ ರೆಗ್ಯುಲೇಟರಿನಲ್ಲಿ ಇದೇ ವಿಚಾರಗಳನ್ನ ಡೈಲಿ ಮಾತಾಡೋದ್ದು ಯಾವುದು ಔಷಧಿ ಇಂಥ ಔಷಧಿ ಇಂಥ ಔಷಧಿಗಿಂತ ಉತ್ತಮವಾಗಿದೆ ಔಷಧಿಗಳನ್ನ ಮನುಷ್ಯರಿಗೆ ಕೊಟ್ಟು ಅದರ ಎಫೆಕ್ಟ್ ಸೈಡ್ ಎಫೆಕ್ಟ್ ಎಷ್ಟು ವರ್ಷಗಳ ಕಾಲ ತಿಂದ್ರೆ ಸೈಡ್ ಎಫೆಕ್ಟ್ ಬರ್ತಾ ಇದೆ ಹೀಗೆ ಏಳು ವರ್ಷಗಳ ಕಾಲ ಕ್ಲಿನಿಕಲ್ ಕ್ಲಿನಿಕಲ್ಡೀಲಿ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಥ್ಯಾಂಕ್ಸ್ ಹೇಳೋಣ ವಿತ್ ನಾವು ಪ್ರೆಸೆಂಟೆಡ್ ಬೈ ಸಿಂಫನಿ ಆಮ್ಸ್ ಅಂಡ್ ಕೋ ಸ್ಪಾನ್ಸರ್ಡ್ ಬೈ ಹೋಮ್ಸ್ ಅಥವಾ ಆ್ಯಂಡ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ವುಡ್ ಶೋ ಕೇಸಸ್ ಹೋಮ್ ಹೋಮ್ ಡೆಕೋರ್ ಆ್ಯಂಡ್ ಗಾರ್ಡನ್ ಇವತ್ತಿನ ನಮ್ಮ ಗೆಸ್ಟನ್ನು ನಾವು ಆಗಲೇ ಒಂದು ಸಲ ಮಾತಾಡಿಸಿದ್ದೀವಿ ಆದರೆ ಇವತ್ತು ಅವರನ್ನು ಕರೆಸಲಿಕ್ಕೆ ನಾನೇ ಮುಖ್ಯ ಕಾರಣ ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ ರೀಸೆಂಟಾಗಿ ನಿಮ್ಮೆಲ್ರಿಗೂ ಗೊತ್ತಿದೆ ಐ ವೆಂಟ್ ಥ್ರೂ ಬ್ರೆಸ್ಟ್ ಕ್ಯಾನ್ಸರ್ ಸರ್ಜರಿ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಡಯಾಗ್ನೈಸ್ ಆಗಿ ಸರ್ಜರಿ ಆಗಿ ಅಂದರೆ ಮ್ಯಾಸ್ಟಿಕ್ಟಮಿ ಅಂತ ಕರೀತಾರೆ ಅದಾದ ನಂತರ ನನಗೆ ರೇಡಿಯೇಷನ್ ಆಯಿತು ನನಗೆ ಕೀಮೋಥೆರಪಿ ಇರಲಿಲ್ಲ ಯಾಕಂದರೆ ನನ್ನ ಹತ್ರ ನನಗಾಗಿದ್ದು ಮ್ಯೂಸಿನಸ್ ಕ್ಯಾನ್ಸರ್ ಅಂದರೆ ಟೂ ಪರ್ಸೆಂಟ್ ವಿಮೆನ್ಗೆ ಮಾತ್ರ ಆಗತ್ತಂತೆ ವಿಚ್ ವಾಸ್ ನಾಟ್ ಒಂಥರ ಲೇಟರ್ ಸ್ಟೇಜಸ್ಗೆ ಹೋಗದೇ ಇದ್ದಿದ್ದರಿಂದ ನನಗೆ ಬರೀ ಮ್ಯಾಸ್ಟೆಕ್ಟಮಿ ಆ್ಯಂಡ್ ಇಟ್ ವಾಸ್ ರೇಡಿಯೇಷನ್ ಇದು ಯಾಕೆ ಇಷ್ಟಕ್ಕೆ ಆಯಿತು ಅಂತಂದರೆ ಡಾಕ್ಟರ್ ಹೇಳಿದ್ರು ಒಂದು ಪ್ರೋಟೋಕಾಲ್ಸ್ ಇರುತ್ತೆ ಅವರಿಗೆ ಇಷ್ಟೇ ರೀತಿಯಲ್ಲಿ ನಾವು ಕ್ಯಾನ್ಸರಲ್ಲಿರುವಾಗ ಬೇಡದೇ ಇರೋವಂಥ ಟ್ರೀಟ್ಮೆಂಟ್ ಕೊಡುವ ಅವಶ್ಯಕತೆ ಇಲ್ಲ ಅಂತ ಸೊ ಹಾಗಾಗಿ ಕೀಮೋಥೆರಪಿ ನನಗೆ ಕೊಡಲಿಲ್ಲ ಹಾಗಾಗಿ ಐ ಥಿಂಕ್ ರಿಜ್ಯೂನೇಟ್ ಆಗಕ್ಕೆ ನನಗಿನ್ನೂ ಬಹಳ ಈಸಿ ಆಯಿತು ಬಹಳ ಕಡಿಮೆ ಸಮಯದಲ್ಲಿ ರಿಜ್ಯೂನೇಟ್ ಆದೆ ಲಾಸ್ಟ್ ಟೈಮು ಸರ್ ಹತ್ರ ಮಾತಾಡ್ತಾ ಇರುವಾಗ ಹೇಳ್ತೀನಿ ಯಾರು ಅಂತ ಮಾತಾಡ್ತಾ ಇರುವಾಗ ಅವರು ಕ್ಲಿನಿಕಲ್ ರಿಸರ್ಚ್ ಬಗ್ಗೆ ಮಾತಾಡಿದ್ರು ಯಾರೋ ಮಾಡಿದ್ದ ಕ್ಲಿನಿಕಲ್ ರಿಸರ್ಚಿಂದ ನನ್ನ ಒಂದು ದ ದ ಮೋಡ್ ಆಫ್ ಟ್ರೀಟ್ಮೆಂಟ್ ಫಾರ್ ಕ್ಯಾನ್ಸರ್ ವಾಸ್ ವೆರಿ ವೆರಿ ಈಸಿ ಆ್ಯಂಡ್ ಎವ್ರಿಥಿಂಗ್ ವಾಸ್ ವೆಲ್ ಡಿಫೈನ್ಡ್ ಆಗಿತ್ತು ಸೊ ಅವರು ಕ್ಲಿನಿಕಲ್ ರಿಸರ್ಚ್ ಬಗ್ಗೆ ಮಾತಾಡಿದ್ರಿಂದ ಅವರನ್ನ ಕರೆಸಿ ಈ ಕ್ಲಿನಿಕಲ್ ರಿಸರ್ಚ್ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಳೋಣ ಅಂತ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಶ್ರೀ ಸುಬ್ರಹ್ಮಣ್ಯ ಕುಮಾರ್ ಕುಂಟಿ ಕಾನಮಠ್ ಸರ್ ಆಗ್ಲೇ ವಿಷನರಿ ಆಫ್ ಬ್ಯಾಂಗ್ಲೂರ್ ಅಂತ ನಾನು ನಿಮ್ಗಾಗಲೇ ಇಂಟ್ರೊಡ್ಯೂಸ್ ಮಾಡಿದ್ದೆ ಹೀ ಈಸ್ ಅನ್ ಎಮ್ ಬಿ ಎ ಗ್ರಾಜ್ಯುವೇಟ್ ಫ್ರಮ್ ಇಂಗ್ಲೆಂಡ್ ಅಲ್ಲೇ ಇಪ್ಪತ್ತಿಪ್ಪತ್ತೈದು ವರ್ಷಗಳ ಕಾಲ ಫಾರ್ಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ ಕನ್ನಡ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಕನ್ನಡಿಗರ ಸಿಕ್ಕಾಪಟ್ಟೆ ಇಷ್ಟ ಇರೋರು ಇವರು ಒಂದು ಬಯೋಲ್ಯಾಟ್ರಲ್ ಒಂದು ಬಿಸ್ನೆಸ್ ಅನ್ನ ಡೆವಲಪ್ ಮಾಡಲಿಕ್ಕೆ ಹಿ ಹ್ಯಾಸ್ ವರ್ಕ್ಡ್ ವೆರಿ ಹಾರ್ಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಇಂಗ್ಲೆಂಡ್ ಇದನ್ನು ಭಾಳ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ ಮಾಡಿದ್ರೂ ಸಹ ಆ್ಯಂಡ್ ಆಲ್ಸೋ ಹಿ ವಾಸ್ ದ ಕೌನ್ಸಿಲರ್ ಫಾರ್ ಒನ್ ಆಫ್ ದ ಪ್ಲೇಸಸ್ ಇನ್ ಇಂಗ್ಲೆಂಡ್ ಸೊ ಇಷ್ಟು ಕೆಲಸ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ಇವತ್ತು ನಮ್ಮ ಮುಂದೆ ಇದ್ದಾರೆ ನಾನು ಅವರನ್ನು ಕೇಳೋದು ಬರೀ ಕ್ಲಿನಿಕಲ್ ರಿಸರ್ಚ್ಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಬಿಕಾಸ್ ಇದು ಇಟ್ ಇಸ್ ದ ನೀಡ್ ಆಫ್ ದಿ ಆರ್ ಎಲ್ರಿಗೂ ಅರ್ಥ ಆಗ್ಬೇಕು ನಮಗೆ ಅರ್ಥ ಆಗ್ಬೇಕು ಆಸ್ ಅ ಕಾಮನ್ ಮ್ಯಾನ್ ಗೌರ್ಮೆಂಟ್ಗೆ ಅರ್ಥ ಆಗ್ಬೇಕು ಸೊ ದ್ಯಾಟ್ ಯು ನೋ ಹೌ ಟು ಗೋ ಫಾರ್ವರ್ಡ್ ಅನ್ನೋದಕ್ಕೆ ಒಬ್ಬ ವಿಷನರಿ ಈಸ್ ಆಲ್ಸೋ ಸಿಟ್ಟಿಂಗ್ ಹಿಯರ್ ಹೂ ಈಸ್ ಆಲ್ಸೋ ಇನ್ ಟು ಫಾರ್ಮಾ ಇಂಡಸ್ಟ್ರಿ ಫಾರ್ ಸೋ ಮೆನಿ ಇಯರ್ಸ್ ನಮ್ಮ ಮುಂದೆ ಇದ್ದಾರೆ ಪ್ಲೀಸ್ ಹೆಲ್ಪ್ ಮೀ ವೆಲ್ಕಮ್ ಕುಮಾರ್ ಸರ್ ನಮಸ್ತೆ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಕಮಿಂಗ್ ಟು ದ ಶೋ ನಮಸ್ಕಾರ ಥ್ಯಾಂಕ್ ಯು ಇವತ್ತು ನಾನು ಹೇಳ್ದಾಗೆ ನಿಮ್ಮನ್ನು ಕರೆಸಿರೋ ಕಾರಣವೇ ಕ್ಲಿನಿಕಲ್ ರಿಸರ್ಚ್ ಅಫ್ಕೋರ್ಸ್ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಸರ್ ಇನ್ ಡೆಪ್ತಲ್ಲಿ ನಮಗೆ ಗೊತ್ತಿಲ್ಲ ಸೊ ಕೈಂಡ್ಲಿ ಎಜುಕೇಟ್ ಆಸ್ ಥ್ಯಾಂಕ್ಸ್ ಅವರೇ ಇದು ಕ್ಲಿನಿಕಲ್ ರಿಸರ್ಚ್ ಅನ್ನೋದು ಬಹಳ ಒಂದು ಬಹಳ ದೊಡ್ಡ ವಿಚಾರ ಅದು ನಮ್ಮ ಭಾರತದಲ್ಲಿ ಕ್ಲಿನಿಕಲ್ ರಿಸರ್ಚು ಇನ್ನೂ ಪ್ರಿಮಿಟಿವ್ ಸ್ಟೇಜಲ್ಲಿದೆ ಯಾಕೆಂತಂದರೆ ಈಗ ಇದು ಅಮೇರಿಕಾ ಇಂಗ್ಲೆಂಡ್ ಐರೋಪ್ಯ ರಾಷ್ಟ್ರಗಳಲ್ಲಿ ಕ್ಲಿನಿಕಲ್ ರಿಸರ್ಚ್ ಅಂತ ಹೇಳೋದು ಫಾರ್ಮಾ ಇಂಡಸ್ಟ್ರಿಯ ಜೀವಾಳ ಇಡೀ ಫಾರ್ಮಾ ಇಂಡಸ್ಟ್ರೀಸ್ ರಿವಾಲ್ವಿಂಗ್ ಅರೌಂಡ್ ಕ್ಲಿನಿಕಲ್ ರಿಸರ್ಚ್ ಕ್ಲಿನಿಕಲ್ ರಿಸರ್ಚ್ ಮಾಡ್ತಾರೆ ಅದರ ಸೈಡ್ ಎಫೆಕ್ಟ್ಗಳನ್ನ ಹೊರತಗಿತಾರೆ ಅದನ್ನ ಲಿಸ್ಟ್ ಮಾಡ್ತಾರೆ ಡಾಕ್ಯುಮೆಂಟೇಷನ್ ಮಾಡ್ತಾರೆ ಅದ್ರ ಮೇಲೆ ಪೇಟೆಂಟ್ ಮಾಡ್ತಾರೆ ಒಂದು ಮಾಲಿಕ್ಯುಲನ್ನು ಕಂಡು ಹಾಗೆ ಎರಡು ಥರ ಇದೆ ರಿಸರ್ಚಲ್ಲಿ ಒಂದು ಔಷಧಿ ಇವತ್ತು ಕ್ಯಾನ್ಸರಿಗೆ ಡಯಾಬಿಟಿಸ್ಗೆ ಇದರ ಗುಣ ಇದೆ ಅಂತ ಹೇಳಿ ಒಂದು ಕಂಡುಹಿಡಿಯಲ್ಪಡುತ್ತದೆ ಲ್ಯಾಬರೇಟರಿನಲ್ಲಿ ಇದು ಪ್ರೀ ಕ್ಲಿನಿಕಲ್ ಅಂತ ಹೇಳ್ತೀವಿ ಓಕೆ ಯಾವುದೋ ಇಲಿಗಳ ಮೇಲೆ ಅಥವಾ ಯಾವುದಾದ್ರೂ ಪ್ರಾಣಿಗಳ ಮೇಲೆ ಒಂದು ರಿಸರ್ಚ್ ಮಾಡಿ ಡಯಾಬಿಟಿಸ್ಗೆ ಎಷ್ಟೋ ನ್ಯೂಸಲ್ಲಿ ಬರುತ್ತೆ ಡಯಾಬಿಟಿಸ್ಗೆ ರಾಮಬಾಣ ಹಾಗೆ ಹೀಗೆ ಅಂತೇಳಿ ನ್ಯೂಸಲ್ಲಿ ಬರುತ್ತೆ ಆಮೇಲೆ ನಡೆಯುವಂಥದ್ದು ಕ್ಲಿನಿಕಲ್ ರಿಸರ್ಚ್ ಇದು ಔಷಧಿಗಳನ್ನು ಮನುಷ್ಯರಿಗೆ ಕೊಟ್ಟು ಅದರ ಎಫೆಕ್ಟು ಸೈಡ್ ಎಫೆಕ್ಟು ಎಷ್ಟು ವರ್ಷಗಳ ಕಾಲ ತಿಂದರೆ ಸೈಡ್ ಎಫೆಕ್ಟ್ ಬರ್ತಾ ಇದೆ ಹೀಗೆ ಏಳು ವರ್ಷಗಳ ಕಾಲ ಕ್ಲಿನಿಕಲ್ ಸ್ಟಡಿ ನಡೀತು ಒಂದು ಮಾಲೀಕ್ಯೂಲು ಹೊರಗಡೆ ಬರಬೇಕಿದ್ರೆ ಒಂದು ಕಂಪನಿಯಿಂದ ಮಾರ್ಕೆಟಿಗೆ ಬರಬೇಕಿದ್ರೆ ಏಳು ವರ್ಷಗಳ ಕ್ಲಿನಿಕಲ್ ಸ್ಟಡಿ ಆಗುತ್ತೆ ಸಾಧಾರಣ ಐದು ಬಿಲಿಯನ್ ಅಲ್ಲ ಒಂದು ಬಿಲಿಯನ್ ಡಾಲರ್ ಒಂದು ಬಿಲಿಯನ್ ಡಾಲರ್ ಅಂತಂದರೆ ಸಾಧಾರಣ ಎಂಟು ಸಾವಿರ ಕೋಟಿಯಷ್ಟು ರೂಪಾಯಿ ಹಣ ಖರ್ಚಾಗ್ತದೆ ಆಮೇಲೆ ಅವ್ರಿಗೆ ಹತ್ತು ವರ್ಷಗಳ ಕಾಲ ಪೇಟೆಂಟ್ ಇರುತ್ತೆ ಅದನ್ನು ಯಾರು ಆ ಹತ್ತು ವರ್ಷಗಳ ಕಾಲ ಯಾರು ಅದನ್ನು ಇದು ಕಾಪಿ ಮಾಡಿ ಮಾರ್ಕೆಟ್ ಮಾಡುವಾಗಿಲ್ಲ ಸೊ ಹಾಗಾಗಿ ಇದು ಕ್ಲಿನಿಕಲ್ ರಿಸರ್ಚ್ ಅಂದ್ರೆ ಭಾಳ ದೊಡ್ಡ ವಿಚಾರ ಹಾಗಂತೇಳಿ ಭಾರತದಲ್ಲಿ ಸಾಕಷ್ಟು ಔಷಧಿಗಳು ರಿಸರ್ಚ್ ಆಗ್ತಾನೇ ಇದೆ ಬಟ್ ಕ್ಲಿನಿ ಕ್ಲಿನಿಕಲ್ ರಿಸರ್ಚ್ಗೆ ಹಣ ಖರ್ಚು ಮಾಡ್ತಾ ಇಲ್ಲ ಸೊ ಹಾಗಾಗಿ ಕ್ಲಿನಿಕಲ್ ರಿಸರ್ಚು ನಮ್ಮ ದೇಶದ ಒಂದು ಆರ್ಥಿಕತೆಗೆ ಭಾಳ ಇಂಪಾರ್ಟೆಂಟಾಗಿ ಬೇಕಾಗಿದೆ ಬರೀ ಕ್ಲಿನಿಕಲ್ ರಿಸರ್ಚ್ ಅಂತಲ್ಲ ಯಾವುದೇ ಕ್ಷೇತ್ರದಲ್ಲೂ ರಿಸರ್ಚ್ಗೆ ಭಾಳ ನಮ್ಮ ಮಹತ್ವ ಭಾಳ ಕಮ್ಮಿ ಕೊಡ್ತಾ ಇದ್ದೀವಿ ವಿಶ್ವದ ಮಾರುಕಟ್ಟೆಯಲ್ಲಿ ಕ್ಲಿನಿಕಲ್ ರಿಸರ್ಚ್ ಇರ್ಬೋದು ಸಾಫ್ಟ್ವೇರ್ ರಿಲೇಟೆಡ್ ಇಂಡಸ್ಟ್ರಿಯಲ್ಲಿ ಇರ್ಬೋದು ಈಗ ನಾವು ಸಾಫ್ಟ್ವೇರ್ ಕ್ಷೇತ್ರ ಭಾಳ ದೊಡ್ಡ ದೊಡ್ಡದಾಗಿ ಬೆಳೆದಿದೆ ಎಷ್ಟು ಏನು ಪ್ರಾಡಕ್ಟ್ಸ್ ನಮ್ಮ ಭಾರತದಿಂದ ಜೀನಿಯಸ್ ಟು ಇಂಡಿಯಾ ಅಂತ ಹೇಳಿ ಮಾರ್ಕೆಟಲ್ಲಿದೆ ಹಾಗೆ ಇದು ಕ್ಲಿನಿಕಲ್ ರಿಸರ್ಚ್ ಅಂತ ಹೇಳೋದು ಭಾಳ ಒಂದು ಸಂಕೀರ್ಣ ವಿಚಾರ ಓಕೆ ಹಾಗಂತೇಳಿ ಅದು ತುಂಬ ಕಾಂಪ್ಲಿಕೇಟೆಡ್ ಅಲ್ಲ ಅದು ಮಾಡ್ತಾ ನಿರಂತರವಾಗಿ ಸಂಶೋಧನೆ ನಡೀತಾನೇ ಇರಬೇಕು ವಾಲೆಂಟಿಯರ್ಸ್ ಅಂತ ಹೇಳಿ ಸ್ವಯಂ ಸೇವಕರು ಅಂತ ಹೇಳ್ತೀವಿ ಕ್ಯಾನ್ಸರ್ಗಿರ್ಬೋದು ಅಥವಾ ಡಯಾಬಿಟಿಸ್ ಇರ್ಬೋದು ಏನು ಹೈಪರ್ ಟೆನ್ಷನ್ ಇರ್ಬೋದು ಯಾವುದೇ ಒಂದು ಅನಾರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಅಥವಾ ಟ್ರೀಟ್ಮೆಂಟ್ ಮೆಥಡಾಲಜಿ ಈ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಕಮ್ಮಿ ಆಗುತ್ತೆ ಅಥವಾ ಮೆಡಿಕಲ್ ಡಿವೈಸಸ್ ಮೇಲೆ ಕೂಡ ಕ್ಲಿನಿಕಲ್ ಟ್ರಯಲ್ಗಳು ನಡೀತಾ ಇದೆ ಪ್ರಪಂಚದ ಅತ್ಯಂತ ನಿಜ ಸರ್ ಆಕ್ಚುಲಿ ನೀವು ಹೇಳುವಾಗ ನೆನಪು ಬಂತು ನಮ್ಮ ತಾಯಿ ಶಿ ವಾಸ್ ಅ ಡಯಾಬಿಟಿಕ್ ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷಕ್ಕೆ ಡಯಾಬಿಟೀಸ್ ಬಂದ್ಬಿಡ್ತು ಎಂಎಸ್ ಎಸ್ ರಾಮಯ್ಯ ಹಾಸ್ಪಿಟಲ್ ಅವರು ಅವರನ್ನ ಫಸ್ಟ್ ಹ್ಯೂಮನ್ ಇನ್ಸುಲಿನ್ ಇಂಡಿಯಾಗ ಬಂದಾಗ ಸೊ ದೇ ಪುಟ್ ಪುಟರ್ ಆನ್ ಅ ಕ್ಲಿನಿಕಲ್ ರಿಸರ್ಚ್ ಸೊ ಟೂ ಇಯರ್ಸ್ ವರ್ಗು ಅವರಿಗೆ ಫ್ರೀ ಸ್ಯಾಂಪಲ್ಸ್ ಬರ್ತಿತ್ತು ಸೊ ಶಿ ವುಡ್ ಟೇಕ್ ಅಂಡ್ ಯು ನೋ ಅವ್ರು ಹೋಗಿ ಹೋಗಿ ಅವರು ಶಿ ಹ್ಯಾಡ್ ಟು ಗಿವ್ ದಿ ಅನಾಲಿಸಿಸ್ ಯಾವ ರೀತಿ ನಡೀತಿದೆ ಅಂತ ಸೊ ಐ ಥಿಂಕ್ ಕ್ಲಿನಿಕಲ್ ರಿಸರ್ಚ್ ಬಿಕಮ್ಸ್ ವೆರಿ ವೆರಿ ಆ್ಯಂಡ್ ಶಿ ವಾಸ್ ಏಬಲ್ ಟು ಸರ್ವೈವ್ ವೆರಿ ವೆಲ್ ವಿತ್ ಹ್ಯೂಮನ್ ಇನ್ಸುಲಿನ್ ಟಿಲ್ ದಿ ಏಜ್ ಆಫ್ ಏಯ್ಟಿ ಒನ್ ಹೌದೀಗ ನಾವು ವಿಶ್ವದ ಮಾರುಕಟ್ಟೆಯಲ್ಲಿ ನಾವು ಫಾರ್ಮಾ ಕಂಪನಿಗಳು ನಮ್ಮ ಭಾರತದ ಇದು ಮೆಡಿಸಿನ್ ಸಿಸ್ಟಮ್ನ ತಿಂದರು ಹಾಗೆ ಅಂತ ಹೇಳ್ತೇವೆ ಆದರೆ ವೈಚಾರಿಕವಾಗಿ ನೋಡಿದಾಗ ಕ್ಲಿನಿಕಲ್ ಟ್ರಯಲ್ ನಿಂದಾಗಿ ಎಷ್ಟು ಈಗ ನೋಡಿ ಹಿಂದಿನ ಈಗ ಕ್ಯಾನ್ಸರ್ಸ್ ಅಂತಹ ಒಂದು ಸಮಸ್ಯೆ ಕೂಡ ಟ್ರೀಟ್ಮೆಂಟ್ ಮಾಡಿ ಕಮ್ಮಿ ಮಾಡುವಷ್ಟು ಡೆವಲಪ್ಮೆಂಟ್ ಇವತ್ತಾಗಿದೆಮ್ ಸೆಲ್ ರಿಸರ್ಚ್ ಹೇಳಿ ನಡೀತಾ ಇದೆ ಆಮೇಲೆ ಈಗ ಐ ವಿ ಬಂದಾಗ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಎಚ್ ಐ ವಿ ಬಂದರೆ ಇನ್ನೊಂದು ಮೂರು ತಿಂಗಳಲ್ಲರು ಹೋದ್ರೆ ಬಟ್ ಇವೆನ್ಚುವಲಿ ಮೆಡಿಕೇಶನ್ಗಳು ಬಂದು ಈಗ ಕೊರೋನಾ ಟೈಮಲ್ಲಿ ಕೂಡ ಎಷ್ಟೊಂದು ರಿಸರ್ಚು ಇದರಿಂದಾಗಿ ವ್ಯಾಕ್ಸಿನ್ಸ್ ಬಂದು ಎಷ್ಟೋ ಸಮಸ್ಯೆಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಿದೆ ಹಾಗೆ ಈ ಕ್ಲಿನಿಕಲ್ ಟ್ರಯಲ್ ಅನ್ನೋದು ನಿರಂತರವಾಗಿ ನಡಿಬೇಕು ಹಾಗೆ ಅದು ಒಂದು ಕಡೆ ನಡೀತಾನೆ ಇರುತ್ತೆ ಇನ್ನೊಂದು ಕಡೆ ನಮ್ಮ ಭಾರತದಲ್ಲಿ ಅದಕ್ಕೆ ಸ್ಕೋಪ್ ಕಮ್ಮಿ ಮಾಡಿದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ ಯಾಕಂದ್ರೆ ಯಾವುದೇ ಮಾಲ್ಯೂಲ್ ಇಲ್ಲಿವರೆಗೂ ಯಾರಾದರೂ ಒಂದು ಫಾರ್ಮಾ ಇಂಡಸ್ಟ್ರಿಯಲ್ಲಿ ಬಂದಿದೆ ಭಾರತದಿಂದ ಬಂದಿದೆ ಅಂತ ಹೇಳಿದ್ರೆ ನಮಗಿಡೆನ್ಸ್ ಇಲ್ಲ ಒಂದು ಮೇನ್ ರೀಸನ್ ಐ ಥಿಂಕ್ ಸೊ ನೀವು ಹೇಳೋದು ಕ್ಲಿನಿಕಲ್ ರಿಸರ್ಚ್ಗೆ ನಾವು ಬಹಳಷ್ಟು ಒತ್ತು ಕೊಡಬೇಕು ಅನ್ನೋದು ಸರ್ ಈಗ ಕ್ಲಿನಿಕಲ್ ಸಂಶೋಧನೆ ಅಂತ ಹೇಳಿದಾಗ ರಿಸರ್ಚ್ ಅಂತ ಹೇಳುವಾಗ ಆರ್ಡಿನರಿ ಸಂಶೋಧನೆಗೂ ಇದಕ್ಕೂ ನೀವು ಐ ಥಿಂಕ್ ಇಲ್ಲಿ ಏನನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೋ ಒಂದು ಹ್ಯೂಮನ್ ಮೇಲೆ ಅದನ್ನ ಪ್ರಯೋಗ ನಡೆಸಿ ವಿ ವಿಲ್ ಬಿ ಗಿವಿಂಗ್ ಆಲ್ ದಿ ಅನಾಲಿಸಿಸ್ ಆಫ್ ಹೌ ಎಕ್ಸಾಕ್ಟ್ಲಿ ದಿ ಮೆಡಿಸನ್ ಇಸ್ ರಿಯಾಕ್ಟಿಂಗ್ ನಮ್ಮ ಬಾಡಿಯಲ್ಲಿ ಅಂತ ಓಕೆ ಇದನ್ಸ್ ಮಾತಾಡ್ತಾ ಇರುವಾಗ ಸರ್ ಅವತ್ತೊಂದು ದಿವಸ ಮಾತು ಮಾತಲ್ಲಿ ನೀವು ಅಡಿಕೆ ಬಗ್ಗೆ ಮಾತಾಡಿದ್ರಿ ಈ ಅಡಿಕೆ ಬಗ್ಗೆ ಯಾಕೆ ಮಾತಾಡಿದ್ರಿ ಅಂತ ನನಗೆ ಇಲ್ಲಿ ಹೇಳಕ್ ಇಷ್ಟ ನಾನು ನನ್ನ ನೇಟಿವ್ ಅಂದ್ರೆ ನಮ್ಮ ತಂದೆ ಊರು ಕಾಸರಗೋಡು ಕುಂಟಿಕಾನ ಮಠ ಅನ್ನೋದು ನಮ್ಮ ಈ ಕಾಸರಗೋಡು ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಪ್ ಟು ಕಾರವಾರ ಉತ್ತರ ಕನ್ನಡ ಈ ಕಡೆ ದಕ್ಷಿಣ ಇದು ಕೊಡಗು ಶಿವಮೊಗ್ಗ ಚಿಕ್ಕಮಗಳೂರು ಮತ್ತು ಕೇರಳದ ಕೆಲವು ಪಾಠಗಳಲ್ಲಿ ಅಡಿಕೆಯನ್ನು ಯಥೇಚ್ಛವಾಗಿ ಬೆಳಿತಾರೆ ಸಾಧಾರಣ ಅಡಿಕೆಗೆ ಐವತ್ತು ಸಾವಿರ ಕೋಟಿಯಷ್ಟು ಅಂದರೆ ಎಪ್ಪತ್ತು ಲಕ್ಷ ಜನ ಅಂದರೆ ಎಪ್ಪತ್ತು ಲ ಸೆವೆನ್ ಮಿಲಿಯನ್ ಫ್ಯಾಮಿಲೀಸ್ ಅಂತ ಹೇಳ್ತಾರೆ ಅಂದರೆ ಒಂದು ಸಾಧಾರಣ ಒಂದು ಎರಡು ಕೋಟಿಯಷ್ಟು ಜನ ಈ ಅಡಿಕೆಯ ಉದ್ಯಮದ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ ಎರಡು ಸಾವಿರದ ಮೂರರಲ್ಲಿ ಡಬ್ಲ್ಯೂ ಹೆಚ್ಒದಲ್ಲಿ ಒಂದು ಕ್ಲಿನಿಕಲ್ ರಿಸರ್ಚ್ ಇದು ಮಾಡಿಬಿಟ್ಟು ಅದರಲ್ಲಿ ಅಫಿಷಿಯಲ್ ಆಗಿ ಅದರ ಒಫಿಷಿಯಲ್ ಮೋನೋಗ್ರಾಫ್ ಅಂತ ಹೇಳ್ತಾರೆ ಡಬ್ಲ್ಯೂ ಎಚ್ ಸ್ವಿಜರ್ಲೆಂಡಿನ ಡಬ್ಲ್ಯೂ ಅಲ್ಲಿ ವೆಬ್ಸೈಟಲ್ಲಿ ಆಗಿ ಅಡಿಕೆ ಹಾನಿಕಾರಕ ಅಡಿಕೆ ತಿನ್ನುವುದರಿಂದ ಕ್ಯಾನ್ಸರ್ ಬರ್ತದೆ ಅನ್ನೋದು ಆಗಿ ಬರೆದಿದ್ದಾರೆ ಅದು ನಾನು ಡೇಟಾ ಇದೆ ಸೊ ಇದನ್ನು ಡಿಸ್ಪ್ರೂವ್ ಮಾಡಬೇಕು ವಾಲಂಟಿಯರ್ಸ್ಗಳ ಮೇಲೆ ಅವರು ಮಾಡಿದ್ದಾರೆ ಅದು ಕೆಲವು ಫಾರಿನ್ ಸೈಂಟಿಸ್ಟ್ಗಳು ಇನ್ವಾಲ್ವ್ ಮಾಡ್ಬಿಟ್ಟು ಸ್ಟಡಿ ಮಾಡ್ಬಿಟ್ಟು ಅದು ಅಡಿಕೆ ಹಾನಿಕಾರಕ ಅಂತ ಹೇಳಿ ಬರ್ದಿದ್ದಾರೆ ಸರ್ ಸಾರಿ ಇಲ್ಲಿ ಒಂದು ಸೆಕೆಂಡ್ ಸ್ಟಾಪ್ ಸರ್ ಅಡಿಕೆ ಹಾನಿಕಾರಕ ಆಗೋದಾದ್ರೆ ನಮ್ಮಲ್ಲಿ ಅಡಿಕೆಯನ್ನು ಬಹಳಷ್ಟು ಉಪಯೋಗಿಸ್ತೀವಿ ಅದರಲ್ಲೂ ಸದರ್ನ್ ಪಾರ್ಟ್ ಆಫ್ ಇಂಡಿಯಾ ಅಲ್ಲಂತೂ ನಮಗೆ ನಾವು ದೇವ್ರಿಗೂ ಸಹ ವಿಳ್ಯದಲ್ಲೇ ಅಡಿಕೆ ನೀಡ್ತೀವಿ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಯವರು ನನಗೆ ಗೊತ್ತಿ ನಾನು ನಲವತ್ತು ವರ್ಷ ಆಗಿದೆ ಮದುವೆ ಆಗಿ ಆಗ್ಲಿಂದನೂ ಅವರು ಎವ್ರಿ ಡೇ ಒಂದ್ಸಲ ಎಲೆ ಅಡಿಕೆ ಹಾಕೊಳ್ಳೋದು ನಾನು ನೋಡಿದಿನಿ ಸೊ ಅವರು ಬೇರೆ ದೇಶದವರು ಇದನ್ನು ಹಾನಿಕಾರಿಕ ಅಂತ ಹೇಳಿದ ತಕ್ಷಣ ಅಗ್ರಿ ಅದೀಗ ಬೇರೆ ದೇಶದವರು ಅಂತಲ್ಲ ಅದು ಸೈಂಟಿಫಿಕ್ ರೀಸರ್ಚ್ ಕ್ಲಿನಿಕಲ್ ರಿಸರ್ಚ್ ಅಂತ ಹೇಳಿ ಅವ್ರು ಓಕೆ ಬಟ್ ಅವ್ರದಲ್ಲಿ ಒಂದು ದೊಡ್ಡ ತಪ್ಪಿದೆ ಆ ತಪ್ಪು ಏನಂತಂದ್ರೆ ಅವರು ತಕ್ಕೊಂಡಂತ ಸ್ಯಾಂಪಲ್ ಇದೆಯಲ್ಲ ಅವರು ರಿಸರ್ಚ್ ಮಾಡ್ಲಿಕ್ಕೆ ತಕ್ಕೊಂಡಂತಹ ಸ್ಯಾಂಪಲ್ಲು ಈ ಪ್ಯಾಕೆಟ್ಗಳಲ್ಲಿ ಬರ್ತದ ಗುಟ್ಕಾ ಅಂತ ಹೇಳಿ ಇಂಥ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಂತಲ್ಲ ಅವ್ರ ತಕೊಂಡಂತ ಸ್ಯಾಂಪಲ್ ಅದರಲ್ಲಿ ಸಾಧಾರಣ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಇಂಗ್ರೀಡಿಯೆಂಟ್ ಅಡಿಕೆನೆ ಆಗಿರುತ್ತೆ ಅದಕ್ಕೆ ಹೊಗೆ ಸೊಪ್ಪು ಸುಣ್ಣ ಮತ್ತು ಇನ್ಯಾವ್ದೋ ರಾಸಾಯನಿಕಗಳನ್ನ ಅವರು ಆ್ಯಡ್ ಮಾಡಿರ್ತಾರೆ ಅವರು ಇದು ಮಾಡ್ಲಿಕ್ಕೆ ಯಾಕಂದ್ರೆ ಕಿಕ್ ಬರಬೇಕು ಅಂತೇಳಿ ಯುವಕರಿಗೆ ಕಿಕ್ ಬರ್ಬೇಕು ತಿಂತ ಇದನ್ನ ನಿರಂತರವಾಗಿ ಒಂದು ವರ್ಷ ಎರಡು ಸೇವಿಸಿದಾಗ ಅವ್ರಿಗೆ ಅದರಲ್ಲಿ ಕ್ಯಾನ್ಸರ್ ಬಂದಿರಬಹುದು ಅರೆಕಾ ಕೆಟಚ್ ಅಂದ್ರೆ ಅಡಿಕೆಯೇ ಇದಕ್ಕೆ ಮೂಲ ಕಾರಣ ಅಂತ ಹೇಳಿ ಇದು ತಪ್ಪು ಅಂತ ನಮ್ಮ ಅನಿಸಿಕೆ ಯಾಕಂದ್ರೆ ನೀವು ಹೇಳಿದಾಗ ಸಾವಿರಾರು ವರ್ಷಗಳಿಂದ ನಾವು ಯೂಸ್ ಮಾಡ್ತಾ ಇದೆಲ್ಲ ಆಯುರ್ವೇದದಲ್ಲಂತೂ ಅದರ ಒಂದು ಬಳಕೆ ಇದ್ದೇ ಇದೆ ಸರ್ ಸೊ ಹೀಗಿರುವಾಗ ಹಾನಿಕಾರಿಕ ಅಂತ ಡಬ್ಲ್ಯೂ ಒ ಕೊಟ್ಟಿದ್ರು ಸಹ ನೀವ್ ಹೇಳ್ತಾ ಇರೋದು ಇದಕ್ಕೆ ಒಂದು ಕ್ಲಿನಿಕಲ್ ರಿಸರ್ಚ್ ನಡೆಸಿ ನಡೆಸಬೇಕು ಅಂತ ಹೇಳಿ ನಾನು ಸಾಧಾರಣ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದ ಡಾಕ್ಟರ್ ಬೋಪಣ್ಣ ಅಂತ ಹೇಳಿ ಸೆಮ್ಲರ್ ರಿಸರ್ಚ್ ಕಂಪನಿಯ ಮುಖ್ಯಸ್ಥರಾಗಿದ್ರು ಅವರು ನಾನು ಅವರು ತುಂಬಾ ಪ್ರಯತ್ನ ಪಟ್ವಿ ನಾನು ಸುಮಾರು ಇದು ಅರುಣ್ ಜೇಟ್ಲಿ ಅವ್ರನ್ನ ಇವ್ರನ್ನೆಲ್ಲ ಮೀಟ್ ಮಾಡಿ ಕ್ಲಿನಿಕಲ್ ರಿಸರ್ಚ್ ಇನಿಷಿಯೇಟ್ ಮಾಡಿದ್ವಿ ಬಟ್ ಸಮರ್ಪಕವಾದಂತಹ ಸಪೋರ್ಟ್ ಸಿಕ್ಲಿಲ್ಲ ನಮಗೂ ಅದು ಆವಾಗ ಟೈಮ್ ಆಗಲಿಲ್ಲ ಆದರೆ ಎರಡ್ ಸಾವಿರದ ಮೂರರಿಂದ ಇವತ್ತಿನವರೆಗೂ ಅಂದ್ರೆ ಇಪ್ಪತ್ತೊಂದು ವರ್ಷ ಆದರೂ ನಮಗೆ ಅದನ್ನ ಡಿಸ್ಪ್ರೂವ್ ಮಾಡ್ಲಿಕ್ಕೆ ಆ ಥಿಯರಿನ ಮಾಡ್ಲಿಕ್ಕೆ ಆಗಲಿಲ್ಲ ಈಗ ಟೈಮ್ ಇಸ್ ರೈಪ್ ಅದನ್ನ ಮಾಡಬೇಕು ಅಂತ ಹೇಳಿ ಸೊ ಇಸ್ ರೈಪ್ ಅಂಡ್ ನೀವು ಹೇಳಿದಾಗ ಇಷ್ಟು ಎರಡು ಕೋಟಿ ಜನ ಫ್ಯಾಮಿಲೀಸ್ ಡಿಪೆಂಡೆಂಟ್ ನಾಳೆ ದಿವಸ ಅಡಿಕೆನೇ ಎಲ್ಲದಕ್ಕೂ ತೊಂದರೆ ಹಾನಿಕಾರಕ ಅಂತ ಬಂದ್ಬಿಟ್ರೆ ಇಷ್ಟು ಜನಕ್ಕೆ ಎಷ್ಟು ತೊಂದರೆ ಆಗತ್ತಲ್ವ ಹಾನಿಕಾರಕ ಅಂತ ಹೇಳಿ ಬಂದ್ಬಿಟ್ಟಿದೆ ಈಗ ಫಾರ್ಮಾ ರೆಗ್ಯುಲೇಟರಿ ಇದ್ರ ಪ್ರಕಾರ ಕ್ಯಾಂಕೋ ಅಂತ ಒಂದು ದೊಡ್ಡ ಸಂಸ್ಥೆ ತಯಾರು ಮಾಡುವಂತಹ ಸುಪಾರಿ ಅಡಿಕೆಯ ಒಂದು ಪ್ರಾಡಕ್ಟ್ ಮೇಲೆ ಕೂಡ ಅದು ನಿಮಗೆ ಡೀಟೇಲ್ ಸಿಗುತ್ತೆ ವೆಬ್ಸೈಟ್ ಅಲ್ಲಿ ಈಟಿಂಗ್ಸ್ ಇದು ದಿಸ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇಸ್ ಸೇಮ್ ಹೊಗೆ ಸೊಪ್ಪಿನ ಮೇಲೆ ಯಾವ ರೀತಿ ಹಾನಿಕಾರಕ ಅಂತ ಬರೀಬೇಕು ಅದೇ ರೀತಿಯಾಗಿ ಇವರು ಬರೀಬೇಕು ಅದು ರೂಲ್ ಇದೆ ಓಕೆ ಹಾಗಿದ್ರೆ ಅದು ಅಫಿಶಿಯಲ್ ಆಗಿ ಅಕ್ಸೆಪ್ಟ್ ಮಾಡಿದಾಗ ಯಾರು ದೊಡ್ಡ ದೊಡ್ಡ ಸಂಸ್ಥೆಗಳು ನಮ್ಮ ಭಾರತದ ಏನು ಎಲ್ಲ ಸಂಬಂಧಪಟ್ಟ ಸಂಸ್ಥೆಗಳು ಅದನ್ನು ಓಕೆ ಅದನ್ನು ಡಿಸ್ಪ್ರೂವ್ ಮಾಡಲಿಕ್ಕೆ ಅದನ್ನು ಕ್ಲಿನಿಕಲ್ ರಿಸರ್ಚ್ ಮಾಡಬೇಕಾಗ್ತದೆ ಡಿಸ್ಪ್ರೂವ್ ಮಾಡೋದು ಒಂದು ಇನ್ನೊಂದು ಏನಂತಂದ್ರೆ ಈಗ ತುಂಬಾ ಈಗ ಮಾರ್ಕೆಟ್ನಲ್ಲಿ ಯುವಕರು ಗುಟ್ಕಗಳನ್ನ ಅದು ಹಲವಾರು ಬ್ರಾಂಡ್ಗಳು ಮಾರ್ಕೆಟ್ ಅಲ್ಲಿ ಈ ರಿಸರ್ಚ್ ಅಲ್ಲಿ ಎರಡು ಅಂಶಗಳು ಬರುತ್ತೆ ಒಂದು ಅಡಿಕೆ ತಿಂದ್ರೆ ಹಾನಿಕಾರ ಹಾನಿಕಾರಕ ಹೌದೋ ಅಲ್ವೋ ಇನ್ನೊಂದು ಎರಡನೇ ಅಡಿಕೆ ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಯಾವ್ದ್ರ ಜೊತೆಗೆ ತಿಂದ್ರೆ ಇದು ಹಾನಿಕಾರಕ ಹೊಗೆಸೊಪ್ಪಿನ ಜೊತೆನೋ ಸುಣ್ಣದ ಜೊತೆ ಯಾವ ಎಲ್ಲನೂ ರಿಸರ್ಚ್ ಮೂಲಕನೇ ನಾವು ಪ್ರೂವ್ ಮಾಡಬೇಕಾಗ್ತದೆ ಈಗ ಅವರು ಈಗ ಡಬ್ಲ್ಯೂ ಎಚ್ ವೆಬ್ಸೈಟಲ್ಲಿರುವಂಥ ಕ್ಲಿನಿಕಲ್ ರಿಸರ್ಚ್ ಕನ್ಕ್ಲೂಷನ್ ಪ್ರಕಾರ ಅರೇಕ ಕ್ಯಾಟ್ಯಾಚು ಇಸ್ ದಿ ಕಲ್ಪ್ರಿಟ್ ಅಂತ ಅವರು ಹೇಳ್ತಾರೆ ಬಟ್ ನಾವು ಅದಕ್ಕೆ ಡಿಸ್ಪ್ರೂವ್ ಮಾಡ್ಬೇಕ್ರೆ ನಾವು ಕೂಡ ಸಾವಿರ ಗಳ ಮೇಲೆ ಹಲವಾರು ಕಂಟ್ರಿಗಳಲ್ಲಿ ಅಡಿಕೆಯನ್ನು ತಿನ್ನಿಸಿ ಪ್ಯೂರ್ ಅಡಿಕೆನ ತಿನ್ನಿಸಿ ಅದನ್ನ ರಿಸರ್ಚ್ ಡೇಟಾನ ಕಲೆಕ್ಟ್ ಮಾಡಿ ನಾವು ಅದನ್ನ ಸ್ಟಾಟಿಸ್ಟಿಕ್ಸ್ ತೆಗೆದು ಎಷ್ಟು ಪೇಷಂಟ್ಗಳಲ್ಲಿ ಅಥವಾ ಎಷ್ಟು ಗಳಲ್ಲಿ ಈ ರೀತಿಯಂತಹ ಸಮಸ್ಯೆ ಬಂದಿದೆ ಹೇಳಿ ನಾವು ಪ್ರೂವ್ ಮಾಡಿ ಮಾಡ್ಬೇಕು ಇಲ್ಲಂದ್ರೆ ಅಫಿಷಿಯಲ್ ಆಗಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಪ್ರಕಾರನೇ ನಾವು ಮಾಡಬೇಕಾಗುತ್ತೆ ಸೊ ಈ ನಿಟ್ಟಲ್ಲಿ ನೀವು ಮುಂದುವರಿಯೋಣ ಈ ನಿಟ್ಟಲ್ಲಿ ವರ್ಕ್ ಮಾಡೋಣ ಸೊ ದಟ್ ಯಾವ ರೀತಿಯಾಗಿ ವಿ ವಿಲ್ ಪ್ರೂವ್ ದಟ್ ಅರೇಕಾ ಇಸ್ ನಾಟ್ ಇಂಜುರಿಯಸ್ ಟು ಹೆಲ್ತ್ ಪರ್ಸೆ ಅರೇಕಾ ಇಸ್ ನಾಟ್ ಇಂಜುರಿಯಸ್ ಟು ಹೆಲ್ತ್ ಅಂತ ಸರ್ ಇದು ಮಾಡ್ಲಿಕ್ಕೆ ಈಗ ಫಾರ್ ಎಕ್ಸಾಂಪಲ್ ವೆನ್ ವಿ ಆಸ್ಕ್ ಅಬೌಟ್ ಅರೇಕಾ ಬಗ್ಗೆ ಮಾತಾಡುವಾಗ ಅಡಿಕೆ ಬಗ್ಗೆ ಮಾತಾಡುವಾಗ ಬೇಕಾದಷ್ಟು ಸಪೋರ್ಟ್ ನಿಮ್ಗೆ ಬೇಕಾಗತ್ತಿದ್ರಿ ಅಲ್ಲ ನಮ್ಗೆ ನನ್ನ ಪ್ರಕಾರ ನಮ್ಮ ಅಡಿಕೆ ಬೆಳೆಗಾರರು ಖಂಡಿತ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಒಂದು ಪ್ರತಿಯೊಬ್ಬರಿಗೂ ಅಡಿಕೆ ಅನ್ನೋದು ಅಡಿಕೆ ಜೀವಾಳ ನಮ್ಮ ದಕ್ಷಿಣ ಕನ್ನಡ ಅಡಿಕೆ ಜೀವಾಳ ಐವತ್ತು ಸಾವಿರ ಕೋಟಿ ಮಾರ್ಕೆಟ್ ಅಡಿಕೆ ಬಿಟ್ಟರೆ ಬೇರೆ ಅವರಿಗೆ ಇನ್ನೇನು ಉದ್ಯೋಗ ಗೊತ್ತಿಲ್ಲ ಅಂದ್ರೆ ಸಣ್ಣ ಪುಟ್ಟ ಏನಾಗ ಈಗ ತೆಂಗು ಖೋಖು ಅಂತ ಬೇರೆ ಕೃಷಿ ಮಾಡ್ತಾರೆ ಅಷ್ಟು ಬಟ್ ಅಡಿಕೆ ಮೇನ್ ಕೃಷಿ ನಮ್ಮ ಊರ್ನವ್ರಿ ಹಾಗಾಗಿ ಅವರೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾರೆ ಆಮೇಲೆ ಇದೊಂದು ಆಗ್ಬೇಕು ಎಲ್ರಿಗೂ ಗೊತ್ತಿದೆ ಅದು ಹೇಗೆ ಮಾಡ್ಬೇಕು ಅಂತ ಯಾರಿಗೂ ಗೊತ್ತಿಲ್ಲ ಈಗ ಈ ಇದಕ್ಕೋಸ್ಕರ ನಾನೀಗ ಫಾರ್ಮಾ ಇಂಡಸ್ಟ್ರಿಯಲ್ಲಿ ಸಾಧಾರಣ ಇಪ್ಪತ್ತು ವರ್ಷದಿಂದ ನಾವು ಫಾರ್ಮಾಸ್ಯೂಟಿಕಲ್ ಮಾರ್ಕೆಟಿಂಗಲ್ಲಿ ರೆಗ್ಯುಲೇಟ್ರಿನಲ್ಲಿ ಇದೇ ವಿಚಾರಗಳನ್ನ ಡೈಲಿ ಮಾತಾಡೋಂಥದ್ದು ಯಾವುದು ಔಷಧಿ ಇಂಥ ಔಷಧಿ ಇಂಥ ಇಂಥ ಔಷಧಿಗಿಂತ ಉತ್ತಮವಾಗಿದೆ ಇದು ಇಂಥ ಒಂದು ಪರ್ಟಿಕ್ಯುಲರ್ ಕ್ಲಿನಿಕಲ್ ರಿಸರ್ಚಲ್ಲಿ ಬರೆಯಲ್ಪಟ್ಟಿದೆ ಹೇಳಲ್ಪಟ್ಟಿದೆ ಅಂದ್ಬಿಟ್ಟೇ ನಾವು ಅದನ್ನು ಹಿಡ್ಕೊಂಡೇ ಮಾರ್ಕೆಟಿಂಗ್ ಮಾಡುವಂಥದ್ದು ಸೊ ಅದರಲ್ಲಿ ಏನು ಸುಮಾರು ಇದು ಡೀಟೇಲ್ಸ್ಗಳನ್ನ ಡೇಟಾಗಳನ್ನ ನಾವು ಕೊಡ್ತೀವಿ ಅದ್ರ ಮೇಲೆ ಡಾಕ್ಟರ್ಸ್ಗಳನ್ನ ಆ ಮೆಡಿಸಿನ್ಸ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ ಅದರಿಂದಾಗಿ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಮಾರ್ಕೆಟ್ ಮಾಡ್ತಾರೆ ಸೊ ಹಾಗಾಗಿ ನಮಗೆ ಈ ಕ್ಲಿನಿಕಲ್ ರಿಸರ್ಚ್ ಮೇಲೇ ನಾವು ದಿನನಿತ್ಯ ಮಾತಾಡಿ ಮಾತಾಡಿ ನಮಗೂ ಅನಿಸ್ತಾ ಇತ್ತು ಅಡಿಕೆ ಮೇಲೆ ನಾವು ಈ ರೀತಿ ಒಂದು ರಿಸರ್ಚನ್ನು ಮಾಡಬೇಕು ಮಾಡಿ ಅಟ್ಲೀಸ್ಟ್ ನಮ್ಮ ಅಡಿಕೆ ಬೆಳೆಗಾರರಿಗೆ ಒಂದು ಉಪಕಾರ ಆಗಬೇಕು ಮಾತ್ರ ಅಲ್ಲ ನಾವು ಕ್ಲಿನಿಕಲ್ ರಿಸರ್ಚ್ ಮಾಡಿದಲ್ಲಿ ಒಂದು ಅಡಿಕೆಯ ಗುಣ ಬೆನಿಫಿಟ್ಸ್ ಬೆನಿಫಿಟ್ಸ್ ಸಿಗುತ್ತೆ ಪ್ರಪಂಚಕ್ಕೆ ಸಾರಿದಾಗ ಆಗ್ತದೆ ಆಮೇಲೆ ಅಡಿಕೆಗೆ ಈಗ ಸಾಧಾರಣ ನಾನ್ನೂರು ರೂಪಾಯಿ ಇದೆ ಅಡಿಕೆಯ ಈ ಥರ ಬೆನಿಫಿಟ್ ಬೆನಿಫಿಟ್ಸ್ನ ನಾವು ರಿಸರ್ಚ್ ಮಾಡಿ ತಗೊಂಡು ಬಂದರೆ ಆ ಪ್ರೂವ್ ಇದು ಮಾಡಿದ ತಕ್ಷಣ ಏನಾಗ್ತದೆ ನಾನ್ನೂರು ರೂಪಾಯಿ ಇದ್ದಂತಹ ಅಡಿಕೆ ಬೆಲೆ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿಗೆ ಹೋಗ್ಬೋದು ಬೆನಿಫಿಟ್ ಯಾರಿಗಾಗ್ತದೆ ಅಡಿಕೆ ಬೆಳೆಗಾರ ಅಡಿಕೆ ಬೆಳೆಗಾರೇನು ನಮಗೆ ಸಾವಿರಾರು ಕೋಟಿ ದುಡ್ಡು ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ಸಪೋರ್ಟ್ ಕೊಡಿ ನಿಮ್ಮ ಕೈಲಾದಂಥ ಸಪೋರ್ಟ್ ನೀವು ಇದನ್ನು ಈ ರಿಸರ್ಚ್ ಮಾಡಬೇಕು ಮಾಡ್ತಾಯಿದ್ದು ಒತ್ತಾಯ ಹಾಕಿ ಸ ಇದು ರಾಜಕಾರಣಿಗಳಿಗೆ ಮತ್ತು ಫಂಡಿಂಗ್ ಆರ್ಗನೈಸೇಷನ್ಗೆ ಅಥವಾ ವೈಯಕ್ತಿಕವಾಗಿ ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ಬೋದು ಆ ಸಪೋರ್ಟ್ ಸಿಗ್ತಾ ಹೋದಾಗ ನಮಗೊಂದು ರಿಸರ್ಚ್ ಮಾಡುವಂಥ ಮನೋಭಾವನೆ ಅಥವಾ ನಮ್ಮೊಂದು ಟೀಮ್ ನಮಗೆ ಒಂದು ಐವತ್ತು ಜನ ಡಾಕ್ಟರ್ಸ್ ಫ್ರೆಂಡ್ಸು ಇವರೆಲ್ಲ ಸೇರ್ಕೊಂಡು ನಾವು ವರ್ಕ್ ಮಾಡ್ತಾ ಇದ್ದೀವಿ ಬ್ಯಾಕ್ಗ್ರೌಂಡಲ್ಲಿ ಇದು ಡಾಕ್ಟರ್ ಶಿವಪ್ರಕಾಶ್ ಅಂತ ಇಂಡಿಯನ್ ಫಾರ್ಮಕಾಲಜಿಕಲ್ ಸೊಸೈಟಿ ಪ್ರೆಸಿಡೆಂಟ್ ಇದ್ದಾರೆ ಹಾಗೆ ಅವರು ಒಂದು ಟೀಮ್ ಇದೆ ಆಮೇಲೆ ಇಂಗ್ಲೆಂಡ್ ಅಲ್ಲಿ ನಮ್ಮ ಕೆಲವು ಟೀಮ್ ಮೆಂಬರ್ಸ್ ಇದೆಲ್ಲ ಒಬ್ಬರೇ ಮಾಡುವಂತ ಕೆಲಸ ನೂರಾರು ಜನ ಸೈಂಟಿಸ್ಟ್ಗಳು ಅಲ್ಲಲ್ಲಿ ವರ್ಕ್ ಮಾಡಬೇಕು ಸೆಂಟರ್ಡ್ ಮಲ್ಟಿ ಕಂಟ ಕಂಟ್ರಿ ಪ್ರಾಜೆಕ್ಟ್ ಇದೆ ವಾಲಂಟಿಯರ್ಸ್ ಬಂದು ಅಡಿಕೆ ತಿಂದು ಟನ್ಸ್ ಗಟ್ಟಲೆ ಅಡಿಕೆ ತಿನ್ಬೇಕು ಎರಡು ವರ್ಷಗಳ ಕಾಲ ಒಂದು ನೂರು ಗ್ರಾಮ್ ಅಂತಂದ್ರೆ ಒಬ್ಬೊಬ್ಬರೇ ಮೂರ್ ಇದು ಮೂರ್ ಮೂರ್ ಕೆಜಿ ಅಂತ ನೀವು ಲೆಕ್ಕ ಹಾಕಿ ಮೂರ್ನಾಲ್ಕು ಟನ್ ಅಡಿಕೆ ಅವರು ಕನ್ಸ್ಯೂಮ್ ಮಾಡಬೇಕು ಪ್ರತಿ ತಿಂಗಳು ಬಂದು ಡಾಕ್ಟರ್ಸ್ ಅವ್ರ ಬಾಯಿಯನ್ನು ತೋರಿಸಬೇಕು ಅಲ್ಲಿ ಏನಾದ್ರೂ ಚೇಂಜಸ್ ಆಗಿದ್ಯಾ ಅದನ್ನು ನಾವು ರೆಕಾರ್ಡ್ ಮಾಡ್ಬೇಕು ಸೊ ಒಂದು ಸಾವಿರ ವಾಲಂಟಿಯರ್ಸ್ಗಳ ಮೇಲೆ ಸ್ಟಡಿ ಮಾಡಿ ನಿಮ್ಗೆ ಇಷ್ಟು ಒಂದು ಹತ್ತು ವಾಲಂಟಿಯರ್ಸ್ಗಳ ಮೇಲೆ ಈ ರೀತಿಯಂತ ಸಮಸ್ಯೆ ಬಂದಿದೆ ಅಂತ ಆದ್ರೆ ಅದು ಸ್ಟಾಟಿಸ್ಟಿಕಲಿ ಸಿಗ್ನಿಫಿಕೆಂಟ್ ಅಲ್ಲ ಅಂತ ಇದು ಮಾಡ್ತಾರೆ ಏನೋ ಒಂದು ಕಾರಣದಿಂದ ಬಂದಿದೆ ಅಥವಾ ಬಹುಶಃ ಒಂದು ಸಾವಿರದಲ್ಲಿ ಒಂದು ನೂರು ಜನರ ಮೇಲೆ ಬಂತು ಅಂದ್ರೆ ಅದು ಸ್ಟಾಟಿಸ್ಟಿಕಲಿ ಸಿಗ್ನಿಫಿಕೆಂಟ್ ನೂರು ಜನರು ಸಾವಿರ ಅದರಲ್ಲೂ ತುಂಬಾ ಕಂಟ್ರೋಲ್ಡು ಏನೋ ಸ್ಟಡಿ ಮಾಡಬೇಕಾಗ್ತದೆ ಸುಮಾರು ಇಶ್ಯೂಸ್ಗಳು ಬರ್ತವೆ ಕೆಲವರು ಶುರು ಮಾಡ್ತಾರೆ ಇದು ಆಮೇಲೆ ಒಂದು 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 ತಿಂಗಳಾದ್ಮೇಲೆ ಅವ್ರು ಬಿಟ್ಟು ಬಿಡ್ತಾರೆ ಸೊ ಹಾಗಾಗಿ ನಾವು ಅದಕ್ಕೆ ಕನ್ಸಿಸ್ಟೆಂಟ್ ಎಫರ್ಟ್ ಬರ್ತ್ ಫ್ರಮ್ ವಾಲಂಟಿಯರ್ಸ್ ಬೇಕು ಡಾಕ್ಟರ್ಸ್ ಬೇಕು ಪ್ಲಸ್ ರಿಸರ್ಚ್ ಕಮಿಟ್ಮೆಂಟ್ ತುಂಬಾ ನಡೀತಾ ಇದ್ರೆ ಈಗ ಈ ಒಂದು ಕ್ಷೇತ್ರದಲ್ಲಿ ಈ ನಡೆದ್ರೆ ಮುಂದಿನ ಏನು ಬೇರೆ ಬೇರೆ ಸಬ್ಜೆಕ್ಟ್ ಗಳ ಮೇಲೆ ನಾವು ರಿಸರ್ಚ್ ಮಾಡ್ತಾ ಇದು ನಮ್ಮ ದೇಶದ ಎಕಾನಮಿಗೆ ಖಂಡಿತವಾಗಿ ನಾವು ರಿಸರ್ಚ್ ಅಲ್ಲಿ ತುಂಬಾ ಹಿಂದಿದೇವೆ ಮಾಡ್ತೇವೆ ಆದ್ರೆ ಅದನ್ನ ಮುಂದಕ್ಕೆ ತಗೊಂಡು ಹೋಗ್ಲಿಕ್ಕೆ ನಮಗೆ ಟ್ಯಾಲೆಂಟ್ ಗಳು ಸಾಕಾಗ್ತಾ ಇಲ್ವಾ ಅಥವಾ ಸಾಕಾಗ್ತಾ ಇಲ್ವಾ ಈಗ ಆಯುರ್ವೇದ ಅಂತ ಅದ್ಭುತವಾದಂತಹ ಮೆಡಿಸಿನ್ ಸಿಸ್ಟಮ್ ಇದೆ ನಾವು ಹೇಳ್ತೀವಿ ಚರಕ ಸುಶ್ರುತ ಸಂಹಿತದಲ್ಲಿ ಹಾಗಿದೆ ಹೀಗಿದೆ ಬಟ್ ಇವತ್ತಿನ ಮಾರುಕಟ್ಟೆಯಲ್ಲಿ ನಾವು ಪ್ರೂವ್ ಮಾಡಬೇಕಾಗ್ತದೆ ಡಾಕ್ಯುಮೆಂಟೇಶನ್ ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ ಅಲೋಪತಿಕ್ ಮೆಡಿಸಿನ್ ಅದೇ ಮಾಡಲಲ್ಲಿ ನಾವು ಪ್ರೂವ್ ಮಾಡಿದರೆ ಮಾತ್ರ ಯಾಕೆಂದರೆ ರಿಸ್ಕ್ ತಗೊಳಕ್ಕೆ ಯಾರೂ ತಯಾರಿಲ್ಲ ನೋಡಿ ಈಗ ಕೋವಿಡ್ ವ್ಯಾಕ್ಸಿನ್ ಟೈಮಲ್ಲೇ ನೋಡಿ ನಾವು ಎಷ್ಟೋ ಪೇಷೆಂಟ್ಗಳಿಗೆ ನಾವು ಕೋವಿಡ್ ವ್ಯಾಕ್ಸಿನ್ ಕೊಟ್ಟು ಈಗ ಎಲ್ಲ ಫ ಕಂಪನಿಗಳನ್ನ ಬಯಲಿಗೆ ಶುರು ಮಾಡಿದೆ ಅದೇ ರೀತಿ ಆಯುರ್ವೇದದಲ್ಲಿ ಸಾವಿರ ವರ್ಷಗಳಲ್ಲಿ ಐದು ಸಾವಿರ ವರ್ಷ ಹಿಂದೆ ಹೀಗೆ ಹೇಳಿದೆ ಅಂತ ಹೇಳಿ ನಾವು ಟ್ರೀಟ್ಮೆಂಟ್ ಕೊಟ್ಟು ಸಮಸ್ಯೆ ಬಂದ್ರೆ ಯಾರ್ ಗತಿ ಅಂತ ಹಾಗಾಗಿ ವಿ ನೀಡ್ ಟು ಸಬ್ಸ್ಟ್ಯಾನ್ಶಿಯೇಟ್ ವಿತ್ ಯು ನೋ ದಿಸ್ ಕ್ಲಿನಿಕಲ್ ಪೇಪರ್ ಸೊ ನೀವು ಸಿನ್ಸ್ ಯು ವರ್ ಇನ್ ದ ಫಾರ್ಮಾ ಇಂಡಸ್ಟ್ರಿ ಅಲ್ಲಿ ಇದ್ದಿದ್ರಿಂದ ನಿಮಗೆ ಅಂಡ್ ಪ್ಲಸ್ ವರ್ಕಿಂಗ್ ಇನ್ ಎ ಡೆವಲಪ್ ನೇಷನ್ ಅಲ್ಲಿ ವರ್ಕ್ ಮಾಡಿರೋದ್ರಿಂದ ನಿಮಗೆ ಗೊತ್ತಿದೆ ಹೌ ಎಕ್ಸಾಕ್ಟ್ಲಿ ವಿ ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್ ಸೊ ದಟ್ ಒಂದು ಲಾಂಗ್ ಟೈಮ್ ಸಸ್ಟೆನೆನ್ಸ್ ಇರುತ್ತೆ ಒಂದು ರಿಸರ್ಚ್ ಪ್ರೂವ್ ಆಗಿ ಬಂತು ಅಂದ್ರೆ ದ ಸಸ್ಟೆನೆನ್ಸ್ ಇಸ್ ಫಾರ್ ಅ ವೆರಿ ಲಾಂಗ್ ಟೈಮ್ ಅಂತ ದಟ್ ಇಸ್ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ಸರ್ ಸೊ ಇದನ್ನ ಕೇಳುವಾಗ ಆ್ಯಕ್ಚುಲಿ ಒಂದು ರಿಸರ್ಚ್ ಅಂದರೆ ಸರ್ ಸೊ ಹೌ ಆರ್ ಯು ಪ್ಲಾನಿಂಗ್ ಹೇಗೆ ಮಾಡ್ತಾ ಇದ್ದೀರಾ ಫಂಡಿಂಗ್ ಅದೇ ಈಗ ನಾವು ಸಾಕಷ್ಟು ಈಗ ಆದಷ್ಟು ಪಬ್ಲಿಕ್ಕಿಗೆ ಹೋಗಿ ಪಬ್ಲಿಕ್ ಫಂಡ್ ಅನ್ನು ಕಲೆಕ್ಟ್ ಮಾಡೋಣ ಅಂತ ಒಂದು ಎರಡನೇದು ಪಬ್ಲಿಕ್ ಈಗ ಅಡಿಕೆ ಬೆಳೆಗಾರರು ಅವರ ಕೈಯಿಂದ ಆದಷ್ಟು ನಮಗೆ ಸಪೋರ್ಟ್ ಕೊಡಲಿ ಇವತ್ತು ನಮ್ಮ ಡಿಜಿಟಲ್ ಏನು ಕರೆನ್ಸಿ ಬಂದ್ಬಿಟ್ಟಿದೆ ಹಾಗಾಗಿ ನಾವು ಒಂಥರ ಪಬ್ಲಿಕ್ ಫಂಡ್ ಕಲೆಕ್ಟ್ ಮಾಡಲಿಕ್ಕೂ ಒಂದು ವಿಂಡೋ ಓಪನ್ ಮಾಡ್ತೀವಿ ಜೊತೆಗೆ ಸುಮಾರು ಸಂಸ್ಥೆಗಳಿದೆ ಅಡಿಕೆಗೆ ಸಂಬಂಧಪಟ್ಟದ್ದು ಮತ್ತು ಕ್ಯಾನ್ಸರಿಗೆ ಸಂಬಂಧಪಟ್ಟದ್ದು ಹೆಲ್ತಿಗೆ ಸಂಬಂಧಪಟ್ಟದ್ದು ಸುಮಾರು ಸಂಸ್ಥೆಗಳಿದೆ ಇವರೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಒಕ್ಕಲಿಗೆ ಪ್ರಮೋಟು ಏನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ ಸರ್ಕಾರದಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟೇಟ್ ಗೌರ್ಮೆಂಟಿಂದ ಆಮೇಲೆ ಫಾರ್ಮಾ ಕಂಪ್ನಿಗಳಿಂದ ರಿಸರ್ಚ್ ಆರ್ಗನೈಸೇಷನ್ ಇಂದ ನಾವು ಸಪೋರ್ಟ್ ತಗೊಳ್ಳೋದಕ್ಕೆ ಸುಮಾರು ನಾವು ಈಗ ಆಲ್ರೆಡಿ ಮಾರ್ಕೆಟಿಂಗ್ ಶುರು ಮಾಡ್ತಾ ಇದೀವಿ ನಡೀತಾ ಇದೆ ಸಾಧಾರಣ ಒಂದು ತ್ರೀ ಮಿಲಿಯನ್ ಡಾಲರ್ ಇಂದ ನಾಲ್ಕು ಮಿಲಿಯನ್ ಡಾಲರ್ ಒಂದು ಮೂವತ್ತೆರಡು ಕೋಟಿ ಅಷ್ಟು ಹಣ ಬೇಕಾಗ್ತದೆ ಈಗ ಈ ಒಂದು ಪ್ರಾಜೆಕ್ಟ್ ಬಟ್ ಬೆನಿಫಿಟು ಐವತ್ತು ಸಾವಿರ ಕೋಟಿ ಮಾರುಕಟ್ಟೆಗೆ ಅದು ಡೈರೆಕ್ಟ್ ಆಗಿ ಬಟ್ ಇನ್ ಡೈರೆಕ್ಟ್ ಆಗಿ ಎರಡು ಕೋಟಿ ಜನ ಅಡಿಕೆ ಬೆಳೆ ಮೇಲೆ ನೆಮ್ಮ ಇದ್ರೂ ಭಾರತದಾದ್ಯಂತ ನೋಡಿ ನಾ ಸಾಧಾರಣ ಇನ್ನೂರು ಮಿಲಿಯನ್ ಸಾಧಾರಣ ಇಪ್ಪತ್ತು ಕೋಟಿ ಯುವಕರು ಅಡಿಕೆಯನ್ನು ಅಂದರೆ ಈ ಗುಟ್ಕವನ್ನು ತಿಂತಾ ಇದ್ದಾರೆ ಸೊ ನಮ್ಮ ಇಂಪ್ಯಾಕ್ಟು ಆ ಒಂದು ಇದ್ರ ಮೇಲೂ ಆಗ್ಬೇಕು ಯಾಕಂತಂದ್ರೆ ಅಲ್ಲಿ ಏನು ಸಮಸ್ಯೆ ಬರ್ತಾ ಇದೆ ಯಾಕೆ ಗುಟ್ಕ ಬದಲು ಏನೋ ಒಂದು ಬೇರೆ ಏನು ಸಬ್ಸ್ಟಿಟ್ಯೂಷನ್ ಏನು ಕೊಡಬಹುದು ಅವ್ರು ತಿಂತಾರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಟ್ಲೀಸ್ಟ್ ಅವ್ರಿಗೆ ಕಾರ್ಸಿನೋಜೆನಿಕ್ ಎಫೆಕ್ಟ್ ಇರುವಂಥದ್ದನ್ನು ಕಮ್ಮಿ ಮಾಡ್ಲಿಕ್ಕೆ ಏನು ದಾರಿ ಇದೆ ಅದನ್ನು ಕೂಡ ನಾವು ಅಲ್ಲಿ ನಾವು ಮುಂದಕ್ಕೆ ಮಾಡ್ತಾ ಹೋಗ್ಬಹುದು ಯಾಕೆಂತಂದರೆ ಇವತ್ತು ಆರ್ನೂರು ಸಾವಿರ ಕೋಟಿ ಮಾರ್ಕೆಟ್ ಇದೆ ಯಾವುದು ನಮ್ಮ ಗುಟ್ಕಾ ಮಾರ್ಕೆಟ್ ಬಟ್ ಯುವಕರು ಸಾವಿರ ಕೋಟಿ ಆರು ಲಕ್ಷ ಕೋಟಿ ಮಾರುಕಟ್ಟೆ ಅದು ಗುಟ್ಕಾದ ಮಾರ್ಕೆಟ್ ಎಲ್ಲಾ ಸಿನಿಮಾ ನಟರು ಅದನ್ನೇ ಎಂಡೋರ್ಸ್ ಮಾಡ್ತಾರೆ ಎಲ್ಲಾ ದೊಡ್ಡ ದೊಡ್ಡ ಪ್ಲೇಯರ್ಸು ಅದನ್ನೇ ಎಂಡೋರ್ಸ್ ಮಾಡ್ತಾರೆ ಹಾಳಾಗ್ತಾ ಇರೋದು ಯುವಕರು ಆಯ್ತು ಬಟ್ ನಾವು ರಿಸರ್ಚ್ ಮಾಡಿ ಅದಕ್ಕೆ ಒಂದು ಹೊಸ ದಾರಿಯನ್ನು ಖಂಡಿತ ಅಡಿಕೆ ಜೊತೆಗೆ ಬೇರೆ ಕೊಡಬಹುದು ಅದು ಕೊಟ್ಟರೆ ಈ ಕ್ಯಾನ್ಸರ್ ಬರೋದಿಲ್ಲ ಹೀಗೆ ಎಜುಕೇಶನ್ ಕೂಡ ಮಾಡಬಹುದು ಹಾಗಾಗಿ ಇಟ್ಸ್ ಮ್ಯಾಸ್ ಸ್ಟಡಿ ಸಣ್ಣಕ್ಕೆ ಇದು ಅಡಿಕೆ ಮೇಲೆ ಕಂಡ್ರು ಅದು ಮುಂದೆ ಈಗ ಭಾರತದಾದ್ಯಂತ ಆರ್ನೂರು ಸಾವಿರ ಕೋಟಿ ಮಾರುಕಟ್ಟೆ ಮೇಲೆ ಇದೊಂದು ಪರಿಣಾಮ ಬೀಳ್ಲಿದೆ ಅದಕ್ಕೆ ಯಾಕಂದ್ರೆ ಇವತ್ತಷ್ಟು ಹಣ ಇರೋ ಕಾರಣ ರಿಸರ್ಚ್ ನ ಮಾಡಿ ನಮ್ಮ ಯುವಕರನ್ನ ರಕ್ಷಣೆ ಮಾಡುವಂತ ಒಂದು ಕೆಲಸ ಮಾಡ್ಬೇಕು ನಾವೊಬ್ರು ಸೈಂಟಿಫಿಕ್ ಆಂಟರ್ನಿಟಿನಲ್ಲಿ ಇದ್ದು ನಾವು ಈಗ ನೋಡ್ತಾ ಇರೋದು ನಮ್ಮ ನಮ್ಮ ಫ್ಯಾಮಿಲಿಗಳಲ್ಲೇ ಜನ ಅಫೆಕ್ಟ್ ಆಗ್ತಾ ಇದಾರೆ ಯಾರು ಅಲ್ಲ ನಮ್ಮ ನಮ್ಮ ಫ್ಯಾಮಿಲಿಗಳಲ್ಲೇ ಜನ ಅನುಭವಿಸ್ತಾ ಇದ್ದಾರೆ ಹಾಗಾಗಿ ನಾವು ಅವ್ರಿಗೊಂದು ಒಂದು ಹೊಸ ದಾರಿಯನ್ನು ಕೊಡಬೇಕು ಈಗ ನಮ್ಮ ಈ ಪೀಳಿಗೆಗಲ್ದಿದ್ರೆ ಮುಂದಿನ ಪೀಳಿಗೆಗಾದ್ರೆ ನಾವು ಕೊಡಬೇಕಾಗ್ತದೆ ಈಗ ಹಿಂದೆ ನೋಡಿ ಅಲ್ಲಿ ಸಿಕ್ಕಾಪಟ್ಟೆ ಸಿಗರೆಟ್ ಸ್ಮೋಕಿಂಗ್ ಹೌದು ಈಗ ಇವೆಂಚುಲಿ ಏನಾಗಿದೆ ಫಾರ್ಮಾ ಕಂಪ್ನಿಗಳೆಲ್ಲ ಸ್ಮೋಕಿಂಗ್ ಸೆಸೇಷನ್ ಪ್ರೋಗ್ರಾಮ್ ಅಂತ ಹೇಳಿ ಫೈಝರ್ ನೋವಾರಿಟೀಸ್ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ನಿಕೋಟಿನ್ ಥೆರಪಿ ನಿಕೋಟಿನ್ ಪ್ಯಾಚ್ ಹಾಕೋದು ಈ ತರದೆಲ್ಲ ಬರ್ಲಿಕ್ಕೆ ಶುರು ಆಗಿದೆ ಈಗ ಸಬ್ಸ್ಟಿಟ್ಯೂಟ್ ಯಾವ ರೀತಿ ಮಾಡ್ಕೋಬಹುದು ನಾವು ಒನ್ಸ್ ವಿ ಫೈಂಡ್ ಔಟ್ ದಿ ಇಲ್ ಎಫೆಕ್ಟ್ ಎಫೆಕ್ಟ್ ಅನ್ನ ಫೈಂಡ್ ಔಟ್ ಮಾಡೋದು ಜೊತೆಗೆ ಅದಕ್ಕೆ ಹೊಸತ್ತು ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಏನ್ ದಾರಿ ಅಂತ ನೋಡ್ಬೇಕು ಇದೆಲ್ಲ ರಿಸರ್ಚ್ ಮಾಡ್ತಾ ಹೋದ್ರೆ ಕಂಟಿನ್ಯೂಸ್ ಎಫರ್ಟ್ ಮಾಡಿ ದಿನದಲ್ಲಿ ಎರಡು ದಿನದಲ್ಲಿ ನನ್ನಿಂದ ಒಬ್ಬರಿಂದ ಆಗಂತದ ನಾವು ಐ ಕ್ಯಾನ್ ಇನಿಶಿಯೇಟ್ ಸೈಂಟಿಫಿಕ್ ಫ್ರೆಟರ್ನಿಟಿ ಮೆಡಿಕಲ್ ಫ್ರೆಟರ್ನಿಟಿ ಇವರೆಲ್ಲ ಬಂದು ಐ ಥಿಂಕ್ ದಿಸ್ ಇಸ್ ಒನ್ ಕಾಲ್ ಸರ್ ಐ ವುಡ್ ರಿಕ್ವೆಸ್ಟ್ ಯಾಕಂದ್ರೆ ಈಗ ನನಗೆ ಹಾರ್ಮೋನ್ ಥೆರಪಿ ಅಂತ ಹಾಕಿದ್ದಾರೆ ಸರ್ ಇಟ್ ಇಸ್ ಫಾರ್ ದ ನೆಕ್ಸ್ಟ್ ಏಟ್ ಇಯರ್ಸ್ ಬಟ್ ದೇ ಹ್ಯಾವ್ ಫೌಂಡ್ ಔಟ್ ಹಾರ್ಮೋನ್ ಥೆರಪಿ ಕೊಡೋದ್ರಿಂದ ನನ್ನ ಬೋನ್ ಡೆನ್ಸಿಟಿ ಕಡಿಮೆ ಆಗುತ್ತೆ ಅಂತ ಸಪ್ಲಿಮೆಂಟ್ಸ್ ಕೊಡ್ತಾ ಇದ್ದಾರೆ ಸೊ ಹೀಗೆ ಒಂದು ಅವ್ರು ಮಾಡ್ ಕ್ಲಿನಿಕಲ್ ರಿಸರ್ಚ್ ಆಗಿರೋದ್ರಿಂದ ನಮಗೆ ಇದೇ ಥರ ಇದೆ ಕೋರ್ಸ್ ಆಫ್ ಮೆಡಿಸಿನ್ ಅಂತ ಕೊಡ್ಬೋದು ಕ್ಲಿನಿಕಲ್ ರಿಸರ್ಚ್ ಆಗದೆ ಇದ್ದಿದ್ರೆ ಈಗ ನೀವು ಹೇಳಿದ್ರೆ ಏಟ್ ಇಯರ್ಸ್ ನಿಮ್ಗೆ ಇದು ಎವಿಡೆನ್ಸ್ ಬೆಸ್ಟ್ ಪ್ರಾಕ್ಟೀಸ್ ಅಂತ ಹಾಗಿದ್ರೆ ಈ ಏಟ್ ಇಯರ್ಸ್ ಕೊಡಬೇಕು ಅಂತಂದ್ರೆ ಇನ್ಯಾರೋ ವಾಲಂಟಿಯರ್ಸ್ ಮೇಲೆ ಪೇಷಂಟ್ ಗಳ ಮೇಲೆ ಎಂಟು ವರ್ಷಗಳ ಕಾಲ ಯಾವ್ದೋ ಫಾರ್ಮಾ ಕಂಪನಿ ಅವ್ರು ರಿಸರ್ಚ್ ಗ್ರೂಪ್ ಸ್ಟಡಿ ಮಾಡಿ ಇದು ನಾವು ಪ್ರಪಂಚಕ್ಕೆ ಕೊಡುವಂತ ಕೊಡುಗೆ ಆಗ್ತದೆ ನಾವು ಈಗ ಮಾರ್ಕೆಟ್ ಅಲ್ಲ ಏನೋ ದುಡ್ಡು ಮಾಡ್ಬೋದು ಬಿಸ್ನೆಸ್ ಮಾಡ್ಬೋದು ಇಲ್ಲಿ ಮೇಕ್ ಮನಿ ಅಂಡ್ ಫಾರ್ಮಾ ಬಟ್ ಪ್ರಪಂಚಕ್ಕೆ ಏನ್ ಕೊಟ್ಟಿದೀರಿ ಯಾಕಂದ್ರೆ ನಮ್ ನಮ್ಮಲ್ಲೇ ಸಫರ್ ಆಗ್ತಾ ಇದೀವಿ ನಾವು ಆಯ್ತದಲ್ಲ ಹಾಗಾಗಿ ನಾವೇ ಇದನ್ನು ತಗೊಂಡು ಇನಿಷಿಯೇಟ್ ಮಾಡಿದರೆ ಪೀಪಲ್ ವಿಲ್ ಓಕೆ ಏನೋ ಒಂದು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಪೋರ್ಟ್ ಸಿಗುತ್ತೆ ನಮ್ಮದು ಜೆನ್ಯೂನ್ ಪ್ರಯತ್ನ ಈಗ ಕಳೆದ ಹತ್ತು ವರ್ಷಗಳಿಂದ ನಾನು ಮಾಡ್ತಾ ಇರೋದು ಅಫಿಷಿಯಲ್ ಆಗಿ ಎಲ್ಲ ಕಡೆನೂ ನಾನು ಇದು ಡೇಟಾಗಳಿದೆ ಬಟ್ ನಾವು ಸೀರಿಯಸ್ ಆಗಿ ತಗೊಂಡು ಒಂದು ರಿಸರ್ಚ್ ಸಕ್ಸೀಡ್ ವೆರಿ ನೈಸ್ ಐ ರಿಯಲಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆಕ್ಚುಲಿ ರೀಸನ್ ಬೀಯ್ ನನಗೇನು ಅನಿಸ್ತಿತ್ತು ಅಂದ್ರೆ ಸರ್ ಈಗ ನಾನು ಫಾರ್ ಎಕ್ಸಾಂಪಲ್ ಬೀಂಗ್ ಅ ಕ್ಯಾನ್ಸರ್ ಸರ್ವೈವರ್ ನನಗೂ ಅನಿಸ್ತಿರುತ್ತೆ ನನ್ನಿಂದ ಏನು ಉಪಯೋಗ ಆಗ್ಬೋದು ಲೆಟ್ ಮಿ ಬಿ ಪಾರ್ಟ್ ಆಫ್ ಅ ಕ್ಲಿನಿಕಲ್ ಟ್ರಯಲ್ ಯಾಕಂದ್ರೆ ನಾಳೆ ಇವತ್ತಿನ ಒಂದು ಏಳು ಎಂಟು ಎಷ್ಟು ವರ್ಷ ಇರ್ತೀನೋ ಗೊತ್ತಿಲ್ಲ ಬಟ್ ಅಟ್ ಲೀಸ್ಟ್ ಮುಂದಿನ ಪೀಳಿಗೆ ಅಥವಾ ಮುಂದಿನ ಜನಾಂಗ ಯಾರಿಗೆ ಕ್ಯಾನ್ಸರ್ ಬಂದರೂ ಸಹ ಒಂದು ಎವಿಡೆನ್ಸ್ ಮುಖಾಂತರ ಹೋಗಲಿಕ್ಕೆ ಆರಾಮಾಗುತ್ತೆ ಅನ್ನೋದು ನನ್ನ ಮನಸ್ಸಿಗೂ ಅನಿಸುತ್ತೆ ಸರ್ ಪ್ಲಸ್ ನೀವು ಲಾಸ್ಟ್ ಇನ್ನೊಂದು ಬಹಳ ಸೊಗಸಾಗಿ ಒಂದು ಮಾತಾಡಿದ್ರಿ ಯೋಗ ಆಯುರ್ವೇದ ಫಾರ್ಮಾ ಮೂರು ತಗೊಳ್ಳೋಣ ಎಲ್ಲ ಇಂಟಿಗ್ರೇಟೆಡ್ ಅಪ್ರೋಚ್ ಮಾಡ್ದಾಗ್ಲೂ ಸಹ ವಿಲ್ ಬಿ ಏಬಲ್ ಟು ಟೇಕ್ ಥಿಂಗ್ಸ್ ಫಾರ್ವರ್ಡ್ ಅಂತ ಹೇಳ್ತಿದ್ರಿ ಸೊ ಐ ಥಿಂಕ್ ಒಂದು ಒಂದು ವಿಷನ್ ಅಗೇನ್ ಯು ಹ್ಯಾವ್ ಅ ವಿಷನ್ ಯಾವ ರೀತಿಯಾಗಿ ನಾವು ಫೈಂಡ್ ಔಟ್ ಮಾಡಿ ಇಷ್ಟು ಒಳ್ಳು ಒಳ್ಳೆ ಮಾರುಕಟ್ಟೆ ಇರೋದನ್ನ ಎಲ್ಲ ಕಡೆ ಹರಡೋಣ ದಯವಿಟ್ಟು ಎಲ್ಲ ಅಡಿಕೆ ಬೆಳೆಗಾರರು ಬನ್ನಿ ನಮಗೂ ಸಪೋರ್ಟ್ ಆಗಿ ನಿಂತ್ಕೊಳ್ಳಿ ಜನಸಾಮಾನ್ಯರು ನಿಂತ್ಕೊಳ್ಳಿ ಯಾಕಂದರೆ ಇವತ್ತು ನನಗೇನು ಆಗಲಿಲ್ಲ ಅಂತಂದರೆ ಯಾರಿಗೇನೂ ಆಗಲಿಲ್ಲ ಅಂತ ಅಲ್ಲ ಸರ್ ನಮ್ಮ ಮನೆಯಲ್ಲೇ ಯಾರಿಗೆ ಬೇಕಾದರೂ ತೊಂದರೆ ಆಗ್ಬೋದು ಹೌದು ಸೊ ಹೀಗೆ ಒಂದು ಅಗೇನ್ ಯು ಹ್ಯಾವ್ ಅ ವಿಷನ್ ಟು ಟೇಕ್ ದಿಸ್ ಫಾರ್ವರ್ಡ್ ಆ್ಯಂಡ್ ಸಿನ್ಸ್ ನಿಮ್ಗೆ ಸಿಕ್ಕಾಪಟ್ಟೆ ಒಂದು ಅನುಭವ ಇರೋದ್ರಿಂದ ಫಾರ್ಮಾ ಇಂಡಸ್ಟ್ರಿಯಲ್ಲಿ ಸೊ ಐ ಥಿಂಕ್ ಟು ಟೇಕ್ ಕ್ಲಿನಿಕಲ್ ರಿಸರ್ಚ್ ಟು ದ ನೆಕ್ಸ್ಟ್ ಲೆವೆಲ್ ಅದು ಬಹಳ ಸುಲಭ ಆಗುತ್ತೆ ವಿಶಿಂಗ್ ಯು ದ ವೆರಿ ಬೆಸ್ಟ್ ಸರ್ ಬಟ್ ಬಿಫೋರ್ ಐ ವೈಂಡ್ ಅಪ್ ಇನ್ನೇನಾದರೂ ವಿಷಯ ಇದೆಯಾ ಸರ್ ನಿಮ್ಗೆ ಹಂಚ್ಕೊಳ್ಳಿಕ್ಕೆ ಅದೇ ಥ್ಯಾಂಕ್ಸ್ ಮೇಡಮ್ ಆ್ಯಕ್ಚುಲಿ ಈಗ ನೋಡಿ ಒಬ್ರು ನಿಮ್ಗೆ ಒಂದು ಅಷ್ಟಿಗ್ಮಾ ನೀವು ಕ್ಯಾನ್ಸರ್ ಬಂದು ಸರ್ವೈವ್ ಆಗಿ ಇವತ್ತು ನಮ್ಮೊಟ್ಟಿಗೆ ಸಹ ಸಹಕಾರ ಕೊಡ್ತಿರೋದ್ರಿಂದ ಇದು ತುಂಬ ಏನೋ ಹ್ಯಾಟ್ಸ್ ಆಫ್ ಆ್ಯಕ್ಚುಲಿ ನಾನು ಎಮೋಷನಲ್ ಆಗಿ ನಿಜವಾಗ್ಲೂ ನಾನು ರಿಯಲಾಗಿ ನಾನು ಒಂಥರ ನಾನು ಏನಾದರೂ ಒಂದು ಮಾಡಬೇಕು ಅನ್ನೋದಕ್ಕೆ ನಿಮ್ಮದೇ ನೀವೇ ಒಂದು ಪ್ರೇರಣೆ ನೀವು ಕರೆದಾಗ ನಾನು ಇಲ್ಲ ಅಂತ ಹೇಳಿದ್ದ ಹೇಳಲಿಕ್ಕೆ ಆಗಲಿಲ್ಲ ಬಟ್ ಏನಪ್ಪ ಅಂತಂದರೆ ಹೀಗೆ ಪ್ರಪಂಚದಲ್ಲಿ ನಾನು ಒಬ್ಬರೊಬ್ಬರು ಕ್ಯಾನ್ಸರ್ ಪೇಷಂಟ್ ಜೊತೆ ಇಂಗ್ಲೆಂಡಲ್ಲಿ ಅಸೋಸಿಯೇಟ್ ಆಗಿದ್ದೆ ಅವರು ಡಾಕ್ಟರ್ ಸ್ಯಾಂಬ ಸ್ಯಾಂಬಟ್ ಸುಬ್ರಹ್ಮಣ್ಯ ಭಟ್ ಅಂತಲ್ಲಿ ಅವರಿಗೆ ಹಿ ವಾಸ್ ಸಫರಿಂಗ್ ಫ್ರಮ್ ಎ ವೆರಿ ರೇರ್ ಕ್ಯಾನ್ಸರ್ ಅದಕ್ಕೆ ಸರಿಯಾದಂಥ ಕ್ಲಿನಿಕಲ್ ರಿಸರ್ಚ್ ಇರಲಿಲ್ಲ ನಾನು ಅವ್ರು ನನ್ನ ಹತ್ರ ಎಷ್ಟೆಷ್ಟೋ ಡಿಸ್ಕಷನ್ ಮಾಡ್ತಾರೆ ಅವರು ಹದಿನಾರು ವರ್ಷ ಆಲ್ರೆಡಿ ಬದುಕ್ಬಿಟ್ಟಿದ್ರು ಆ ಪ್ರಾಬ್ಲಮಲ್ಲಿ ಬಟ್ ಅವರು ಆಮೇಲೆ ಕಡೆ ಕಡೆಗೆ ಅದಕ್ಕೆ ರಿಸರ್ಚ್ ಇಲ್ಲ ಅನ್ನುವಾಗ ಅವರಿಗೆ ಬದುಕುವ ಒಂದು ಆಶೆಯೇ ಕರ್ಕೊಂಬಿಟ್ರು ಯಾಕೆ ಅದು ಫಾರ್ಮಾ ಕಂಪ್ನಿಗಳು ಅದ್ರ ಮೇಲೆ ರಿಸರ್ಚ್ ಯಾಕೆ ಮಾಡಲಿಲ್ಲ ಅಂತಂದರೆ ಅದು ಲುಕ್ರೇಟಿವ್ ಅಲ್ಲ ದುಡ್ಡಿ ಅದರಲ್ಲಿ ಏನು ಬರೋದಿಲ್ಲ ಒನ್ ಇನ್ ಮಿಲಿಯನ್ ಗೆಟ್ಸ್ ದ್ಯಾಟ್ ಪರ್ಟಿಕ್ಯುಲರ್ ಟೈಪ್ ಆಫ್ ಸೂಡೋಮಿಕ್ಸೋಮಾ ಪೆರಿಟೋನಿ ಅಂತ ಹೇಳಿ ಒಂದು ವೆರಿ ರೇರ್ ಕ್ಯಾನ್ಸರ್ ಹಾಗೆ ನಾಳೆ ನಮಗೂ ನಮಗೂ ಏಜ್ ಆಗ್ತಾ ಇರುವಾಗ ನಮಗೂ ಅನಾರೋಗ್ಯ ಬರುತ್ತೆ ಅನಾರೋಗ್ಯ ಬಂದಾಗ ಈ ನಾವು ನಮ್ಮ ಮುಂದಿನ ಪೀಳಿಗೆಗೆ ಏನು ಕೊಡಬೇಕು ಅನ್ನೋದನ್ನು ನಾವು ಇವಾಗಲೇ ಸ್ಟ್ಯಾಂಡ್ಬೇಕು ಅಡಿಕೆ ಬೆಳೆಗಾರರೇ ನಮಗೆ ಯಾಕೆ ಸಪೋರ್ಟ್ ಮಾಡಬೇಕು ಅಂತಂದರೆ ಅವರು ಇದರಿಂದ ಫಲಾನುಭವಿಗಳು ಆಮೇಲೆ ಈಗ ಜೊತೆಗೆ ಈಗ ಒಂದು ಇಪ್ಪತ್ತು ಕೋಟಿ ಯುವಕರು ಅಡಿಕೆ ಅಡಿಕೆಯನ್ನು ಮ್ಯಾಕ್ಸಿಮಮ್ ತಿಂತಾ ಇದ್ದಾರೆ ಹಣ ಬರ್ತಾ ಇದೆ ಜೀವನ ನಡೀತಾ ಇದೆ ಆದರೆ ಎಷ್ಟೋ ವಿದ್ ಇದು ಯುವಕರು ಅದೆಲ್ಲ ಒಂದು ಸ್ಟಾಟಿಸ್ಟಿಕ್ಸ್ ಕೇಳಿದೆ ನಾವು ವರ್ಷಕ್ಕೆ ಒಂದು 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 ಲಕ್ಷದಿಂದ ಎರಡು ಲಕ್ಷ ಯೂತ್ಸು ಓರಲ್ ಕ್ಯಾನ್ಸರ್ ಗುಟ್ಕಾ ತಿಂದು ಇದು ಬರ್ತಾ ಇದ್ದಾರೆ ಅಂಥೇಳಿ ಬಟ್ ಇದರಲ್ಲಿ ಒಂದು ಒಂದು ನಮ್ಮಲ್ಲಿ ಏನು ಹೇಳ್ತೀವಿ ಪಾಪ ಪ್ರಜ್ಞೆ ಇಲ್ವಾ ನಮಗೆ ಈ ಪಾಪ ಪ್ರಜ್ಞೆಗೆ ನಾವು ದುಡ್ಡು ಮಾಡ್ತೀವಿ ನಾವು ಧಾರ್ಮಿಕವಾಗಿಯೂ ತಿಂಕ್ ಮಾಡ್ತೀವಿ ಹಾಗಿದ್ದರೆ ಇದಕ್ಕೆ ಕಾರಣ ಯಾರು ನಾವು ಬೆಳೆದಂಥ ಅಡಿಕೆ ಅಂತ ಅನ್ನಿಸ್ಬೋದು ಅಥವಾ ಅದು ನಾವು ಮಾತ್ರಲ್ಲ ಹೊಗೆ ಸೊಪ್ಪು ಬೆಳೆದಿದ್ದವರು ಇದ್ದಾರೆ ಹಾಗಿದ್ದಕ್ಕೆ ಇದು ಕೊಲಾಬ್ರೇಟಿವ್ ಆಗಿ ಕಲೆಕ್ಟಿವ್ ಅಪ್ರೋಚ್ ಅಂತ ನಾವು ಹೇಳ್ತೀವಿ ಆಯ್ತಪ್ಪ ಇದಕ್ಕೆ ಈ ರೀತಿಗೆ ಯಾರೋ ಒಬ್ಬರು ಆಲ್ಕೋಹಾಲನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಆಲ್ಕೋಹಾಲ್ ಕುಡಿದ್ರೆ ಎಷ್ಟೋ ಜನ ಲಿವರ್ ಡ್ಯಾಮೇಜು ಇದೆಲ್ಲ ಸೀರೋಸಿ ಪ್ರಾಬ್ಲಮ್ಗಳು ಬರ್ತಾ ಇದೆ ಹಾಗಂತೇಳಿ ಈಗ ಮೆಡಿಕೇಶನ್ಗಳು ಸುಮಾರು ಟ್ರೀಟ್ಮೆಂಟು ಇದೆಲ್ಲ ಬಂದಿದೆ ಕುಡಿಯೋದು ತಪ್ಪು ಆದರೆ ಬೆಳೆಯೋದು ತಪ್ಪು ಅಡಿಕೆ ತಿನ್ನೋದು ತಪ್ಪು ಕ್ಯಾನ್ಸರ್ ಬರೋದು ಅಡಿಕೆ ಬೆಳೆಯೋದು ತಪ್ಪು ಅಂತ ಆಗುತ್ತೆ ಹಾಗಂತೇಳಿ ಈಗ ಅನ್ನ ತಿಂದ್ರೂ ಎಷ್ಟೋ ಸಮಸ್ಯೆಗಳು ಬಂದಿದೆ ಹಾಗಾಗಿ ಇದಕ್ಕೆಲ್ಲ ರೆಮಿಡಿ ಕಂಡುಹಿಡಿಯಬೇಕು ಆಗ್ತಾ ಇದೆ ಸಮಸ್ಯೆಗಳು ಇವತ್ತು ಮೊಬೈಲ್ ಇಂಟರ್ನೆಟ್ ಇದರಿಂದ ಸಮಸ್ಯೆಗಳು ಎಷ್ಟು ಬರ್ತಾ ಇದೆ ಇದು ಹಾಗೆಲ್ಲದಕ್ಕೂ ನಾವು ಒಂದು ರೆಮಿಡಿ ರಿಸರ್ಚ್ ಮೂಲಕವೇ ಒಂದು ಕಡೆಯಲ್ಲಿ ರೆಡಿ ಆಗ್ತಾ ಹೋಗಬೇಕಾಗುತ್ತೆ ಸೊ ಹಾಗಾಗಿ ನಾವು ಈ ಒಂದು ಕ್ಲಿನಿಕಲ್ ರಿಸರ್ಚ್ ಅನ್ನೋ ನಾನು ತಗೊಂಡಿರೋದು ಅದಕ್ಕೆ ಯಾಕೆ ನಾನು ಹತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ಬಟ್ ಈಗ ಸೀರಿಯಸ್ ಆಗಿ ನಮ್ಮ ಟೀಮ್ ವರ್ಕ್ ಮಾಡ್ತಾ ಇದೆ ಇದಕ್ಕೆ ಫಂಡಿಂಗಿಗೆ ಎಲ್ಲರೂ ಸಹಕಾರ ಕೊಡಬೇಕು ಅಡಿಕೆ ಬೆಳೆಗಾರರು ಮುಖ್ಯವಾಗಿ ಇದು ಎಜುಕೇಶನ್ ಮಾಡಬೇಕು ಇದೊಂದು ಆಗ್ಲೇಬೇಕು ಅಂತ ಹೇಳಿ ಮಾಡ್ತಾರೆ ಒಂದು ಧೈರ್ಯ ಖಂಡಿತ ಸರ್ ಸೊ ವಿಶಿಂಗ್ ವೆರಿ ಬೆಸ್ಟ್ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಕ್ಲಿನಿಕಲ್ ರಿಸರ್ಚ್ ಆಲ್ ಅಬೌಟ್ ಒನ್ ಸ್ಟೆಪ್ ನಾನು ಅನ್ಕೊಂಡೆ ನನ್ನ ಕಾಯಿಲೆಗೆ ಯಾರೋ ಮಾಡಿದ್ರು ಅದ ಇಲ್ಲಿವರೆಗೂ ಬರ್ಲಿಕ್ಕೆ ಸಾಧ್ಯ ಆಯ್ತು ಇವತ್ತು ಓರಲ್ ಕ್ಯಾನ್ಸರ್ಸ್ ಇದ್ರಿಂದಾನೆ ಅಂತ ಹೇಳ್ತಾ ಇದ್ದಾರೆ ಇದರಿಂದ ಅಲ್ಲ ಹೌದು ಎಲ್ಲ ಫೈಂಡ್ ಔಟ್ ಮಾಡೋಣ ಕ್ಲಿನಿಕಲ್ ರಿಸರ್ಚ್ ಎವ್ರಿಥಿಂಗ್ ಇಸ್ ಇನ್ ಬ್ಲಾಕ್ ಆ್ಯಂಡ್ ವೈಟ್ ಅಂತ ಹೇಳ್ತಾ ಇದ್ದೀರಾ ಸೊ ವಿಶಿಂಗ್ ಟೆನ್ ಇಯರ್ಸ್ ಇಂದ ಸ್ಟಾರ್ಟ್ ಮಾಡಿದ್ದೀರಾ ಫ್ರಮ್ ದಿಸ್ ಟೈಮ್ ಆನ್ವರ್ಡ್ಸ್ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತ ಅನ್ಕೊಳ್ತಾ ಇದ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ದಿ ಆಕ್ಷನ್ಸ್ ನೀವು ತಗೊಳ್ಳೋದು ಸೊ ನಿಮ್ಮ ಮುಖಾಂತರ ನಾನು ಆಕ್ಚುಲಿ ಕೇಳ್ಕೊಳ್ತೀನಿ ಪ್ರತಿಯೊಬ್ಬರ ಅವ್ರಲ್ಲಿ ಬಂದಿದ್ದಾರೆ ಎಂದ್ರೆ ಒಂದು ತೊಂದರೆ ಇದೆ ಅಂತ ಎಲ್ಲರೂ ತೋರಿಸ್ಕೊಡ್ತಾ ಇದ್ದಾರೆ ಅಂದ್ರೆ ಡಬ್ಲ್ಯೂ ಹೆಚ್ಒ ಡಿಕ್ಲೇರ್ ಮಾಡಿದೆ ಲೆಟ್ ಇಸ್ ರಿಯಲಿ ಫೈಂಡ್ ಔಟ್ ಖಂಡಿತವಾಗ್ಲೂ ನಾವೇ ಫೈಂಡ್ ಔಟ್ ಮಾಡೋಣ ಥ್ರೂ ನಮ್ಮ ಕ್ಲಿನಿಕಲ್ ರಿಸರ್ಚ್ ಮುಖಾಂತರ ನಮ್ಮ ವಾಲಂಟಿಯರ್ಸ್ ಬಂದು ನಮ್ಮ ವಾಲಂಟಿಯರ್ಸ್ ಎರಡು ವರ್ಷಗಳ ಕಾಲ ನಮ್ಮ ಜೊತೇಲಿದ್ದು ಅದನ್ನು ಔಟ್ ಮಾಡೋಣ ಯಾವ ರೀತಿಯಾಗಿ ಅದು ಎಷ್ಟು ಉಪಯೋಗ ಅಥವಾ ಹಾನಿಕಾರಕ ಅಂತ ಹೇಳಿದಾರಲ್ಲ ಅದು ನಿಜಾನ ಅಂತ ಡಿಸ್ಪ್ರೂವ್ ಮಾಡ್ಬೋದಾ ಇಂತಹ ಒಂದು ಮಾರುಕಟ್ಟೆ ಇದೆ ಜಗತ್ತಲ್ಲಿ ಇಂತಹ ಮಾರುಕಟ್ಟೆಯನ್ನು ಲೆಟ್ ಇಸ್ ನಾಟ್ ಲೂಸ್ ಔಟ್ ಅಡಿಕೆಯ ಮಾರುಕಟ್ಟೆಯನ್ನು ಔಟ್ ಮಾಡೋದು ಬೇಡ ಸೊ ಲೆಟ್ ಇಸ್ ಆಲ್ ಐ ಥಿಂಕ್ ಆಲ್ ಆಫ್ ಅಸ್ ನಾವೆಲ್ಲರೂ ಸೇರ್ಕೋಬೇಕು ಸರ್ ಜೊತೆಯಲ್ಲಿ ಟು ಹೆಲ್ಪ್ ಅಸ್ ಗ್ರೋ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ವೆರಿ ಮಚ್